ॐ विश्वरूपाय विद्महे अवधूताय धीमहि तन्नो नित्यानंद प्रचोदयात्। ಕನಸುಗಳ ಬೆನ್ನೇರಿದ ಬಾಲಯೋಗಿ, ಆತ್ಮವಿಶ್ವಾಸದ ಅಪಾರಗಣಿ, ಪ್ರೀತಿ ವಾತ್ಸಲ್ಯ ಸ್ನೇಹ ಸಂಭ್ರಮದ ದಣಿ, ಸಂಕೋಚ ಸ್ವಭಾವದ ಸದ್ಗುಣಿ, ಸಜ್ಜನಿಕೆ ಸಭ್ಯತೆಯ ಸಂಕಲ್ಪಿ, ಸತತ ಪ್ರಯತ್ನಗಳ ಸ್ಥೈರ್ಯಮೂರ್ತಿ, ಕಲಾವಂತಿಕೆಯ ಕಾರುಣ್ಯಮೂರ್ತಿ, ಪ್ರತಿಭೆಯ ಸಹಸ್ರಮುಖಿ, ಬಿರುನುಡಿಗಳ ಕೆಡುಚಿಂತನದ ವಿಮುಖಿ, ಸರಸತೆ ಆತ್ಮೀಯತೆಗಳ ಸಾರ್ಥಕ ಜೀವಿ, ಲೋಕೋಪಕಾರದ ಲಕ್ಷ್ಯರೂಪಿ, ಪರಿವರ್ತನೆಯ ಪ್ರವಾದಿ, ಸಮಾಜ ತತ್ಪರತೆಯ ತವನಿಧಿ, ಸಾಹಿತ್ಯ ಮನೋಧರ್ಮದ ತಪೋನಿಧಿ, ಉದ್ಯಮಶೀಲತೆಯ ಉತ್ಸಾಹಿ, ಕೃಷಿ ಪಾಂಡಿತ್ಯದ ಕರ್ಮಯೋಗಿ, ಸವಾಲಿಗೆ ಎದೆಯೊಡ್ಡುವ ಏಕಾಂಗಿ, ಪರಿಣತಿಯ ಪರಿಶ್ರಮಿ, ಸಾಹಸಗಳ ಧೀಮಂತ ನಾಯಕ, ಆಧ್ಯಾತ್ಮ ಅರಗಿಣಿ, ಅಸಾಧ್ಯಗಳ ಅಲ್ಲಗಳಿಯುವ ಅಲ್ಲಮ, ಸಜ್ಜನಿಕೆಯ ಸಂತ, ಆತ್ಮಾವಲೋಕನದ ಆದರ್ಶ ಪ್ರೇಮಿ, ಸಮಾಜೋದ್ಧಾರದ ಸಿದ್ಧಾರೂಢ, ಸಂಶೋಧನೆಗಳ ಸದಾನಂದ, ಪರಿಪೂರ್ಣತೆಯ ಪರಮಾನಂದ, ಗುರುವಿನ ಗುರುತರ ಗುರಿ, ಅರಿವಿನ ಗುರು ಕೋಡೆ ಶ್ರೀಹರಿ. ಏಪ್ರಿಲ್ 26 ಕೋಡೆ ಮನೆತನದ ಮುಕುಟಮಣಿ, ಜನಪರ ನಾಯಕ, ದಲಿತರ ಆಶಾಕಿರಣ, ಪುರಾಣ ಸಂಸ್ಕೃತಿಗಳ ಪ್ರವರ್ತಕ, ಸನಾತನತೆಯ ಸಂತ, ದಾರ್ಶನಿಕ, ಕವಿಹೃದಯಿ, ಭಾವಾನುರಾಗಿ, ಸರ್ವೋತ್ಕೃಷ್ಟ ಉದ್ಯಮಿ ಶ್ರೀಹರಿಯು ಖೋಡೆ ಲಕ್ಷ್ಮಣಸ ಗಂಗಮ್ಮ ದಂಪತಿಗಳಿಗೆ ತೃತೀಯ ಪುತ್ರನಾಗಿ ಜನಿಸಿದರು. ಉತ್ಸಾಹಿ ಸೂಕ್ಷ್ಮಗ್ರಾಹಿ ಶ್ರೀಹರಿಯವರಿಗೆ ಶ್ರೀಯುತ ರಾಮಚಂದ್ರಸ, ಶ್ರೀಯುತ ನಾರಾಯಣಸ, ಶ್ರೀಮತಿ ಲಕ್ಷ್ಮೀದೇವಮ್ಮ, ಶ್ರೀಯುತ ಪದ್ಮನಾಭಸ, ಶ್ರೀಯುತ ಸ್ವಾಮಿ ಮತ್ತು ಶ್ರೀಮತಿ ಗೌರಮ್ಮನವರು ಒಡಹುಟ್ಟಿದವರು. ಲಕ್ಷ್ಮಣಸ ಖೋಡೆಯವರ ಹಿರಿಯಣ್ಣ ವೆಂಕೂಸ ಪಾರ್ವತಮ್ಮ ದಂಪತಿಗಳಿಗೆ ತಮ್ಮ ಪುತ್ರ ಶ್ರೀಹರಿಯವರನ್ನು ದತ್ತು ನೀಡಿ ಸಾಕಿಕೊಳ್ಳುವಂತೆ ತಿಳಿಸಿ ಮಕ್ಕಳಿಲ್ಲದವರನ್ನು ಪೋಷಕರಾಗಿಸಿದರು. ದೇವ, ಗುರು, ಮಿತ್ರ, ಬಂಧು ಬಾಂಧವರಲ್ಲಿ ಭಕ್ತಿ, ವಿನಯ, ಸ್ನೇಹ, ವಿಶ್ವಾಸ, ಪ್ರೀತಿ, ಸ್ಥೈರ್ಯಗಳಿಂದ ಬೆಳೆದ ಬಾಲಕ ಶ್ರೀಹರಿ ಗಂಭೀರ ಸ್ವಭಾವದ ಆತ್ಮಾಭಿಮಾನಿ. ನನಗೆ ಕೊಡೆಯ ಮನೆತನದವರೊಡನೆ ಹತ್ತಿರದ ಸಂಬಂಧ ಉಂಟು. ರಾಮತೀರ್ಥರ ಉಪನ್ಯಾಸಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಎರಡು ಸಂಪುಟಗಳನ್ನು ಲಕ್ಷ್ಮಣ್ ಸಾ ಅವರು ಅದನ್ನು ಪ್ರಕಟ ಮಾಡಿದ್ದಾರೆ. ಆ ಪುಸ್ತಕವನ್ನು ನನಗೆ ಕೊಟ್ಟು ಇದರ ವಿಚಾರ ಹೇಳಿ ಅಂತ ಹೇಳ್ತಾ ಇದ್ದರು. ಲಕ್ಷ್ಮಣ ಸಾ ದೈವಭಕ್ತರಾದಂತಹ ತುಂಬ ಒಳ್ಳೆ ಮನುಷ್ಯ, ನನ್ನ ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದರು. ನಾನು ಬೆಂಗಳೂರು ಹೈಸ್ಕೂಲಲ್ಲಿ ಅಧ್ಯಾಪಕನಾಗಿದ್ದಾಗ ಶ್ರೀಹರಿಯವರು ಬಂದು ಮೊದಲನೇ ತರಗತಿಗೆ ಫೋರ್ತ್ ಫಾರಮ್ಗೆ ಸೇರಿದಾಗ ನಾನು ಅಧ್ಯಾಪಕನಾಗಿದ್ದೆ. ಅವರ ಜೊತೆ ಓಡಾಡ್ತಾ ಇದ್ದವರೆಲ್ಲ ಬುದ್ಧಿವಂತರಾಗಿದ್ದರು, ಎಲ್ಲರೂ ಸ್ಥಿತಿವಂತರಾದ ಮನೆಯ ಮಕ್ಕಳು, ಸುಸಂಸ್ಕೃತದ ಮಕ್ಕಳು. ಈಗಲೂ ಕೂಡ ಶ್ರೀಹರಿಯವರು
ಏನಾದರು ದೊಡ್ಡ ಕೆಲಸ ಮನೆಯಲ್ಲಿ ಆದರೆ ನನ್ನನ್ನು ಕರೀತಾರೆ, ಊಟ ಮಾಡ್ಕೊಂಡು ಹೋಗೋ ತನಕ ಬಿಡೋದಿಲ್ಲ. ಎಷ್ಟು ಐಶ್ವರ್ಯ ಇದೆಯೋ ಆ ಐಶ್ವರ್ಯ ತಕ್ಕಷ್ಟು ದಾನ ಮಾಡ್ತಾ ಇದೆ. ಅನೇಕ ಜನ ವಿದ್ವಾಂಸರು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾರೆ, ಎಲ್ಲರನ್ನು ಅವರು ಪ್ರೀತಿಯಿಂದ ಕಾಣ್ತಾರೆ. ದೈವ ಭಕ್ತಿ ಅನ್ನೋದು ಈ ಮನೆತನದಲ್ಲಿ ತುಂಬಿ ಬಂದಿದೆ. ಅವರು ಏನು ಹೇಳಿದರೂ ಕೂಡ ಕೊನೆಗೆ ಒಂದು ಮಾತು, ಎಲ್ಲ ದೇವರ ಕೈಯಲ್ಲಿದೆ ಸರ್ ಅಂತ ಹೇಳಿ ಕಾಣ್ತಾರೆ. ಸ್ವಪ್ರತಿಭೆ, ಕ್ರಿಯಾಶೀಲತೆ, ಕೌತುಕತೆಗಳನ್ನು ಅಂತರ್ಗತವಾಗಿ ಪಡೆದಿದ್ದ ಶ್ರೀಹರಿಯವರು ಜನಾನುರಾಗಿ. ಕೆರೆಯಂ ಕಟ್ಟಿಸು ಜೀಯ, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿಸು, ಕಷ್ಟದಲ್ಲಿರುವವರಿಗೆ, ದಿಕ್ಕಿಲ್ಲದವರಿಗೆ ದಾರಿ ತೋರಿಸು, ನಂಬಿದ ಸ್ನೇಹಿತರಿಗೆ ಸಹಾಯ ಮಾಡು. ಈ ಎಲ್ಲ ಸದ್ಗುಣಗಳು ಮನುಷ್ಯ ಜೀವನದ ಸಾರ್ಥಕ ಲಕ್ಷಣಗಳು. ಈ ಗುಣಪರಂಪರೆ ಘೋಡೆ ಮನೆತನದ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ. ಈ ಎಲ್ಲ ಮಾತಿಗೆ ಜೀವಂತ ಜ್ವಲಂತ ನಿದರ್ಶನ ಶ್ರೀಹರಿಯವರು. ಚಿಕ್ಕ ಮಗುವಿಂದ ನಾನು ನೋಡೋದೇ ಎತ್ಕೊಂಡು ತಿರುಗಾಡಿದ್ದೇನೆ. ನನಗೆ ನೋಡಿದ್ರೆ ಭಾಳ ಇಷ್ಟ ಹರಿಗೆ. ಹಾಗೂ ನನ್ನ ಹೆಂಡತಿ ಅವ್ರು ಅಂದರೆ ಅವ್ರ ಅಕ್ಕ ಅಕ್ಕ ಅವ್ರನ್ನ ಕಂಡ್ರೂ ಅಷ್ಟೇ ಭಾಳ ಇಷ್ಟ. ಭಾಳ ತಮಾಷೆ ಮಾಡೋರು, ಭಾಳ ತಮಾಷೆ ಮಾಡೋರು. ನಾನು ಆದರೆ ತಮಾಷೆ ಅವ್ರ ಮೇಲೆ ಮಾಡ್ತಾಯಿದ್ದೆ, ಅವರು ನನ್ನ ಮೇಲೆ ಮಾಡಿದ್ರು. ಏನು ಹೇಳಿದ್ರು ಫ್ರೆಂಡ್ಸ್ಗೆ ಹೇಳಿದ್ರು ನಮ್ಮ ಬಾಡರಿಲ್ಲ ಅವರು ಅಂದ್ಬಿಟ್ಟು ಹೇಳೋರು. ರಸಿಕತೆ, ಶ್ರೀಹರಿಯವರ ಗುಣವಿಶೇಷತೆ. ಶ್ರೀಹರಿಯವರು ಸರಸಹೃದಯಿ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ ನಗಿಸುತ್ತ ಬಾಳುವುದು ಪರಮಧರ್ಮ. ಈ ವರ ಪಡೆದ ಶ್ರೀಹರಿ ಹಿರಿಯರನ್ನು, ಕಿರಿಯರನ್ನು, ಮಿತ್ರರನ್ನು ಆಕರ್ಷಿಸುವಂತಹ ತೇಜೋಮಯಿ. ಪ್ರಾರಂಭದಲ್ಲಿ ಹೇಳಬೇಕಾಗಿದ್ರೆ ಕ್ರಿಕೆಟ್ ಆಟ ಬಹಳ ಇಷ್ಟ ಇವರಿಗೆ, ಅತಿ ಸಾಹಸಿ ಕೂಡ ಅಷ್ಟೇ. ನಾವುಗಳೆಲ್ಲನೂ ಕೂಡ ಏನು ಅಂತಂದರೆ ಫೀಲ್ಡಿಂಗ್ ಮಾತ್ರ ನಮಗೆ ಬಾಲ್ ಸಿಗ್ತಾ ಇತ್ತು ಅಷ್ಟೇ ಹೊರತು ಬ್ಯಾಟಿಂಗು ಬೌಲಿಂಗ್ ಕೊಡ್ತಾ ಇರಲಿಲ್ಲ. 1956 ಏಪ್ರಿಲ್ 22 ಶ್ರೀಹರಿ ಖೋಡೆ ಅವರು ಶ್ರೀಯುತ ದಟ್ಟಪ್ಪ ಮತ್ತು ಗಂಗಮ್ಮ ಅವರ ತೃತೀಯ ಪುತ್ರಿ ರಾಜಲಕ್ಷ್ಮಿ ಅವರೊಂದಿಗೆ ಸಪ್ತಪದಿ ತುಳಿದು ಸಾಂಸಾರಿಕ ಜೀವನಕ್ಕೆ ಅಡಿಯಿಟ್ಟರು. ಇವರ ದಾಂಪತ್ಯದ ಕನಸಿನ ಕುಸುಮಗಳಾಗಿ ಶ್ರೀಯುತ ಗುರುನಾಥ, ಶ್ರೀಮತಿ ಧನಲಕ್ಷ್ಮಿ, ಶ್ರೀಯುತ ಶ್ರೀನಿವಾಸ, ಶ್ರೀಯುತ ರಾಧೇಶ್ಯಾಮ್, ಶ್ರೀಮತಿ ಹೇಮಾಮಾಲಿನಿ, ಶ್ರೀಮತಿ ವೈಜಯಂತಿ ಮಾಲಾ ಅವರು ಜನಿಸಿದರು. ಕೌಟುಂಬಿಕ ಹಿನ್ನೆಲೆ, ಸ್ನೇಹಿತರ ಒಡನಾಟದಿಂದ ರೂಪುಗೊಂಡ ವ್ಯಕ್ತಿತ್ವ ದೂರದರ್ಶಿತ್ವದ ಮೆರುಗನ್ನು ಪಡೆದುಕೊಂಡಿದ್ದು ವಿದ್ಯಾಭ್ಯಾಸದ ನಂತರ ಕೆಲಸಕ್ಕೆ ತೊಡಗಿಕೊಂಡಾಗ. ಬದುಕಿನ ಲೆಕ್ಕಾಚಾರ ಹಾಕಲು ಪ್ರಭಾವ ಬೀರಿದ್ದು ಪ್ರಚಲಿತ ವಿದ್ಯಮಾನಗಳ ಅರಿವು, ಅಂತಃಸ್ಫೂರ್ತಿ, ಆತ್ಮಪ್ರೇರಣೆ, ವಿಭಿನ್ನ ದೃಷ್ಟಿಕೋನದ ಚಿಂತನೆ. ಹಿ ವಾಸ್ ಆಲ್ವೇಸ್ ಥಿಂಕಿಂಗ್ ಅಹೆಡ್ ಆಫ್ ಡೇಸ್ ಅಂಡ್ ಥಿಂಕಿಂಗ್ ಅಹೆಡ್ ಆಫ್ ಎವ್ರಿಬಡಿ ಅಂಡ್ ಯು ಆರ್ ಜಸ್ಟ್ ಫಾಲೋಯರ್ಸ್. ದೋಸ್ ಡೇಸ್ ವೆನ್ ಆಫ್ಟರ್ ಇಟ್ ವಾಸ್ ಇನ್ 1957 ದಟ್ ವಿ ಪಾಸ್ಡ್ ದಿ ಪ್ರೀ ಯೂನಿವರ್ಸಿಟಿ, ದಟ್ ಇಸ್ ವಾಟ್ ಯು ಕಾಲ್ ಪ್ರೀ ಯೂನಿವರ್ಸಿಟಿ ನೌ. ಅಂಡ್ ದೆನ್ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಮಿಸ್ ಹರೀಸ್ ಫಾದರ್ ಎ ವಿಷನರಿ ವರ್ ಆಸ್ಕ್ಡ್ ಟು ಗೋ ದೇರ್, ವಿ ಸೆಟ್ ವಿ ಡಿಡ್. ಅಂಡ್ ದೆನ್ those days the unit was mainly in manufacture of textile, that is silk sarees, silk throwing, and that industry, and the liquor industry was not that prominent at the time, but it was there. Then the manufacturing process was all by labors. When Ms. Hari stepped into the area, he thought he should do a better job of it, and then he introduced the conveyor for making the production, and the production had gone up multiple with the same number of people. That means to say, with the available strength, we how best to use that strength into development is that is what he had got. He has got that acumen of turning things what you call today a paradigm shift. Tandeyavara anatiyante vyaparada honegarike hottu hosa aayamavannu teredittu guri muttida triptiyalli
ನಿಂತ ನೀರಾಗಲಿಲ್ಲ. ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತು ಬೀಳದೆ ಅಸಾಮಾನ್ಯ ಪ್ರವೃತ್ತಿಯ ಶ್ರೀಹರಿಯವರು ಕುಟುಂಬದ ವ್ಯಾಪಾರ ವಹಿವಾಟನ್ನು ವಿಸ್ತರಿಸುವ ಉದ್ದೇಶದಿಂದ ಹೊಸ ಹಾದಿಯತ್ತ ದಿಟ್ಟ ಹೆಜ್ಜೆ ಇಟ್ಟರು. ಹರಿ ಹ್ಯಾಡ್ ಇಂಕ್ಲಿಂಗ್ ದಟ್ ಹಿ ಶುಡ್ ಹ್ಯಾವ್ ಹೋಲ್ಡ್ ಸಮ್ ಪ್ರಾಪರ್ಟೀಸ್. ದೋಸ್ ಡೇಸ್ ಮನಿ ವಾಸ್ ಅಫ್ಲೂಯೆಂಟ್, ಎಸ್ ಮನಿ ವಾಸ್ ಅವೈಲಬಲ್, ಬಟ್ ದಿ ಎಲ್ಡರ್ಸ್, ದಿ ಥಿಂಕಿಂಗ್ ಆಫ್ ದಿ ಎಲ್ಡರ್ಸ್ ವಾಸ್ ದಟ್ ಆಲ್ ದಿ ಮನಿ ಶುಡ್ ಬಿ ಪುಟ್ ಬ್ಯಾಕ್ ಇನ್ ಟು ದಿ ಬಿಸ್ನೆಸ್, ನಾಟ್ ಎಲ್ಸ್ ವೇರ್, ಬಿಕಾಸ್ ಇಟ್ ವಾಸ್ ಸೀಮ್ ಟು ಬಿ ಎ ಡೆಡ್ ಇನ್ವೆಸ್ಟ್ಮೆಂಟ್ ಆಟ್ ದೋಸ್ ಟೈಮ್ಸ್ ಟು. That means it involves time, labor, then spending of time, headache, all those things. Why take land? Why buy land? That was the psychology. But Mr. Hari insisted. Perhaps he went on satyagraha rather, and his mother supported him, and his father, Mr. Lakshman, supported him. He is a great visionary. He thought Mr. Hari was right. Yes. Then he supported him, and then that's how around 600 acres of land was purchased at that time. ಅಂತಃಸತ್ವ ಶ್ರೀಹರಿಯವರ ಪೂರ್ವ ಪುಣ್ಯ ಸಂಪದ. ಈ ಮಾತಿಗೆ ಪುಷ್ಟಿ ನೀಡುವಂತೆ ಸದ್ಗುರು ನಿತ್ಯಾನಂದರ ಬಳಿ ಶ್ರೀಹರಿಯವರಿಗೆ ನಡೆದ ಘಟನೆ. ಒಮ್ಮೆ ಗಣೇಶಪುರಿಯ ನಿತ್ಯಾನಂದಾಶ್ರಮದಲ್ಲಿ ಎಸಿ ಕೆಟ್ಟು ಹೋಗಿತ್ತು. ಅದನ್ನು ಸರಿಪಡಿಸಲು ಗುರುಗಳು ತಿಳಿಸಿದರು. ಶ್ರೀಹರಿಯವರಿಗೆ ಯಾವುದೇ ತಂತ್ರಜ್ಞಾನದ ತಿಳುವಳಿಕೆ ಇರಲಿಲ್ಲ, ಏನೂ ಮಾಡಲು ತೋಚಲಿಲ್ಲ. ಸ್ಕ್ರೂಡ್ರೈವರ್ನಿಂದ ಎಸಿಯನ್ನು ಬಿಚ್ಚಿಬಿಟ್ಟರು. ಮುಂದೆ ಗುರುಗಳು ಕಣ್ಸನ್ನೆಯಲ್ಲಿ ಹೇಳಿದಂತೆ ಯಾವುದೋ ಸ್ಕ್ರೂ ವೈರನ್ನು ಸರಿದೂಗಿಸಿದಾಗ ಎಸಿ ಚಾಲನೆಯಾಯಿತು. ಇದು ಪರಿಶ್ರಮವಲ್ಲ, ಗುರುವಿನ ಅನುಗ್ರಹ ಎಂಬುದು ಶ್ರೀಹರಿಯವರ ಮಾತು. ನಾನು 8 ವರ್ಷದಲ್ಲಿದ್ದಾಗ ನಾವು ಗಣೇಶ್ಪುರಿಯಲ್ಲಿ 1 ತಿಂಗಳಿದ್ವಿ ಅಣ್ಣವ್ರ ಜೊತೆ, ನಮ್ಮ ಅಮ್ಮ ಅವ್ರ ಜೊತೆ. ಮತ್ತು ಆವಾಗ ಸ್ವಾಮಿಗಳಿಗೆ ಏರ್ ಕಂಡೀಷನ್ ಇದು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಅವರು ತುಂಬ ಇದು ಮಾಡ್ತಿದ್ರು. ಆವಾಗ 1 ತಿಂಗಳಿದ್ವಿ ಅಲ್ಲಿ. ಆವಾಗೆಲ್ಲ ಮುಕ್ತಾನಂದ ಸ್ವಾಮಿ ಜೊತೆ ಮತ್ತು ನಿತ್ಯಾನಂದ ಸ್ವಾಮಿ ಜೊತೆ ಎಲ್ಲ ನಮ್ಮ ಅವರು ತುಂಬ ಇದು ಮಾಡ್ತಿದ್ರು. ಆಮೇಲೆ ಸ್ವಾಮಿಗಳು 11 ಗಂಟೆಯಿಂದ ಧ್ಯಾನ ಕೂತ್ಕೊಳ್ಳೋರು, ಮಲ್ಕೊಂಡು ಧ್ಯಾನ ಮಾಡ್ತಿದ್ರು ಅವರು. ಮತ್ತು ಆವಾಗ ನನಗೆ ಸ್ವಾಮಿಗಳು ಮಲ್ಕೊಂಡು ಕೈಯಿಂದ ಹಿಂಗೆ ಮಾಡಿದ್ರೆ, ನಾನು ನಮ್ಮ ಗುರುಗಳು ಇದ್ರಲ್ಲ ನಮ್ಮ ಅವರು ಹೇಳ್ತಿದ್ರು ಅಂತ ಹೇಳಿದ್ರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಸದ್ಗುರುವಿಗೆ ಪ್ರಪತ್ತಿ ಮಾರ್ಗದಲ್ಲಿ ಶರಣಾಗುವುದು ಭಕ್ತಿ ಸಾಧನವೇ. ಖೋಡೆಯವರ ಮನೆತನದಲ್ಲಿ ಹಿರಿಯರಿಂದ ಕಿರಿಯರವರೆಗೆ ಈ ಸದ್ಗುರು ಕಟಾಕ್ಷ ಹೊಂದಿರುವುದು ಸರ್ವವಿದಿತ. ಸದ್ಗುರು ಕೃಪೆ ಖೋಡೆ ಕುಟುಂಬಕ್ಕೆ ಶ್ರೀರಕ್ಷೆ. ಶ್ರೀಹರಿಯವರಿಗೆ ಸದ್ಗುರು ನಿತ್ಯಾನಂದರ ಕೃಪಾ ಭಿಕ್ಷೆಯೇ ತಂತ್ರಜ್ಞಾನ, ಆವಿಷ್ಕಾರ, ಮೂಲಭೂತ ಅವಶ್ಯಗಳ ಅಭಿವೃದ್ಧಿ, ಆಧ್ಯಾತ್ಮ ಚಿಂತನದತ್ತ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿತು. ದೈವಶ್ರದ್ಧೆ, ಗುರುಭಕ್ತಿ ಮಾಮೂಲಿನಂತಾದರೆ ಬಂಧುವರ್ಗದಲ್ಲಿ ಒಡಹುಟ್ಟಿದವರಲ್ಲಿ ಆಸಕ್ತಿಯಿಂದ ಅವರ ಯೋಗಕ್ಷೇಮಕ್ಕೆ ಟೊಂಕ ಕಟ್ಟಿ ನಿಲ್ಲುವ ಸ್ವಭಾವ ಅಪರೂಪ. ಬೆಳೆದು ನಿಂತ ವ್ಯಕ್ತಿ ಹಣ ನೀಡಿ ಬೇರೆಯವರ ಸೇವಾಭಾಗ್ಯ ದೊರಕಿಸಿಕೊಡುವುದು ಸುಲಭ. ಆದರೆ ಶ್ರೀಹರಿಯವರು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಅಕ್ಕನ ಅನಾರೋಗ್ಯ ಕಾಲದಲ್ಲಿ ಶುಶ್ರೂಷೆಗೆ ಹಗಲು ರಾತ್ರಿ ಖುದ್ದು ನಿಂತು ನಿರ್ವಹಿಸಿ ಪರಮ ಸೌಭಾಗ್ಯವೆಂದು ತಿಳಿದ ಅವರ ನಡೆ ಅನುಕರಣೀಯ, ಸರ್ವಜನಾದರಣೀಯ. ಅವರು ನಮ್ಮ ಸ್ವಲ್ಪ ಕಾಲೇ ಬಿದ್ದುಬಿಟ್ಟರು. ಆವಾಗ ಹರಿಯವರು ಬಹಳ ಸರ್ವಿಸ್ ಮಾಡಿದ್ದಾರೆ, ಬಹಳ ಸೇವೆ ಮಾಡಿದ್ದಾರೆ. ನೋವು ಗೀವು ಕಾಲು ನೋವು ಅಂತಂದ್ರು ಕೂತ್ಕೊಂಡು ಕಾಲು ಒತ್ತುವುದು ಮಾಡೋದು, ಅವ್ರಿಗೆ ಏನು ತಿಂಡಿ ಚೀಟ ಏನು ಕೊಡಬೇಕು ಟೈಮ್ ಟೈಮ್ಗೆ ಕೊಡೋದು ಮಾಡೋದು ಬಹಳ ನೋಡ್ಕೊಂಡಿದ್ದಾರೆ. ಅಂತೂ ಆ ಟೈಮ್ನಲ್ಲಂತೂ ಹರಿಯವರು ಬಹಳ ನಮ್ಗೆ ಸಹಾಯ ಮಾಡಿದ್ದಾರೆ, ಬಹಳ ಸಹಾಯ ಮಾಡಿದ್ದಾರೆ, ನೆನೆಸ್ಕೋಬೇಕು. ಕನಸು ಕಾಣುವುದು ಸಹಜ ಕ್ರಿಯೆ, ಕನಸನ್ನು ಸಾಕಾರಗೊಳಿಸುವುದು ಪೂರ್ಣತೆಯ ಪ್ರಕ್ರಿಯೆ. ಶ್ರೀಹರಿಯವರದು ಪರಿಪೂರ್ಣತೆಯ ಕ್ರಿಯಾಶೀಲತೆ. ತಾನು ಮಾಡುವುದು ಉತ್ತಮ, ಆಳು ಮಾಡುವುದು ಹಾಳು, ಈ ಗಾದೆ ಮಾತು ಶ್ರೀಹರಿಯವರ ಜೀವನ ಸಿದ್ಧಾಂತ. ಯಾರಿಗೂ ನೀ ಮಾಡೆಂದು ಹೇಳದೆ ತಾವೇ ಮಾಡಿ ತೋರುವುದು ಶ್ರೀಹರಿಯವರ ವಿಶಿಷ್ಟತೆ. ದಿ ಪೊಟೆನ್ಷಿಯಲ್ ವಾಸ್ ಸೋ ಹೈ, ಸೋ ಮಚ್ ಡಿಮಾಂಡ್ ವಾಸ್ ಸೋ ಹೈ, ದೆನ್ ದಿ ಕ್ವಾಲಿಟಿ ಪ್ರಾಡಕ್ಟ್ ವಾಸ್ ರಿಕ್ವೈರ್ಡ್,
then Mr. Sri Ramchandra Kode, elder brother of Mr. Sri, he was a pioneer, he was heading the business at that time, asked Mr. Hari to start up a new unit at the present place where we call Amrutmal, where Kode India is now situated. Mr. Hari was deputed to go out there and he started to build up a factory and all the same. And he started the industry, built up a plant, and then today our pit squad is the brainchild of Mr. Ramchandra Kode and Mr. Hari. ತರ್ಕಬದ್ಧವಾದ ವಿಚಾರಧಾರೆ ಏನು, ಏಕೆ, ಹೇಗೆ ಎಂಬ ವೈಜ್ಞಾನಿಕ ಪ್ರಶ್ನಾವಳಿ ಚಿಂತಕರನ್ನು ಕಾಡುತ್ತದೆ. ಈ ಚಿಂತನ ಪ್ರವೃತ್ತಿ ಶ್ರೀಹರಿಯವರ ಧಮನಿ ಧಮನಿಗಳಲ್ಲಿ ಹರಿದಾಡುತ್ತಿದೆ. ಈ ಅಸಾಮಾನ್ಯ ಪ್ರಾಜ್ಞತೆ ಶ್ರೀಹರಿಯವರ ಆತ್ಮಬಲ, ಪೂರ್ಣತೆಯ ಹಂಬಲ. ಒಂದ್ಸಲ ಹೇಳಿದೆ, ತುಂಬಾ ಹಾರ್ಡ್ ವರ್ಕರ್ ಅಂದೆ. ಹಾರ್ಡ್ ವರ್ಕರ್ ಅಲ್ಲ, ಇಟ್ಸ್ ಎ ಕಂಟಿನ್ಯೂಸ್ ವರ್ಕ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನಾದರೂ, ಸಂಜೆ ಯಾಕೆ ರಾತ್ರಿ ತನಕ ಏನಾದರೂ ಒಂದು ಕೆಲಸ ಇಟ್ಕೊಂಡು ಅದನ್ನು ಫಾಲೋ ಅಪ್ ಮಾಡಿ ಮಾಡೋ ಗುಣ ಅವರಲ್ಲಿದೆ. ಅಂದರೆ ಎಲ್ಲ ವಿದ್ಯೆ ವೈವಿಧ್ಯ ಇದು ಕ್ಯಾರೆಕ್ಟರ್ ಅವರು. ಪರಿಶ್ರಮ ಪರಿಣತಿಯನ್ನು ಕೊಡುತ್ತದೆ, ಮಾತ್ರವಲ್ಲ ಫಲವನ್ನೂ ನೀಡುತ್ತದೆ. ಈ ಸತ್ಫಲ ತನಗೆ ತನ್ನವರಿಗೆ ಎಂಬುದು ಸ್ವಾರ್ಥ, ನಮ್ಮವರೆಲ್ಲರಿಗೂ ಎಂಬುದು ವಿವೇಕ. ಸರ್ಕಾರ ಎಲ್ಲವೂ ಮಾಡಲಿ ಎಂಬುದು ಸರಿಯಲ್ಲ. ಸರ್ಕಾರಕ್ಕೆ ಸರಿಮಿಗಿಲಾಗಿ ನಾವು ಹೊಣೆಗಾರರಾಗಿ ದುಡಿಯಬೇಕೆಂಬುದು ಅಪೂರ್ವ ವೈಚಾರಿಕತೆ. ಬಿಡಿಎ ವಾಂಟೆಡ್ ಅಬೌಟ್ 600 ಹೌಸಸ್ ಟು ಬಿ ಬಿಲ್ಟ್ ಇನ್ ವಾಟ್ ಇಸ್ ನೌ ನೋನ್ ಆಸ್ ರಾಜ್ ಮಹಲ್ ವಿಲಾಸ್ ಸೆಕೆಂಡ್ ಸ್ಟೇಜ್. ಅಂಡ್ ದೆನ್ ಹಿ ಹ್ಯಾಸ್ ಬಿಲ್ಟ್ 535 ಹೌಸಸ್ in Raj Mahal Villas second stage. From the family side, never ventured into that kind of field, and it was always a new thing that Mr. Hari used to venture into, and it is not that simple as any for any of us. It's not that simple, nor we could even think of that. It is how he is great. Udyama vyaktiyannu belesuttade, mahodyama samajavannu melettuttade. Shri Hari avaru labha nashtada udyamiyagi nillalilla, ಸಹೃದಯಿಯಾಗಿ ಬೆಳೆದರು. ನೀರು ನೆಲದ ಋಣವು ಮುಖ್ಯವೆಂದು ಭಾವಿಸಿದರು. ನಮ್ಮಲ್ಲಿ ಉಳ್ಳವರು ಬಲ್ಲಿದರು ವಿರಳ, ಇಲ್ಲದವರು ಬಹುಳ. ಅಸಮತೋಲನ ನಿವಾರಣೆಗಾಗಿ ರಾಜಕೀಯ ಕ್ಷೇತ್ರದತ್ತ ಗಮನವಿರಿಸಿ ಇಂತಹವರಿಂದ ಇಂತಹ ಕೆಲಸ ಸಾಧ್ಯ ಎಂದು ಮನಗಂಡಾಗ ಅಂತಹವರಿಂದಲೇ ಆಯಾಯ ಕೆಲಸ ಮಾಡಿಸಿ ರಾಜಕಾರಣಿಗಳನ್ನು ನಿಷ್ಠೆ ಪ್ರಾಮಾಣಿಕತೆಯ ಪಡಿಯಚ್ಚಿನಲ್ಲಿ ಎರಕ ಹೊಯ್ದರು. ಹರಿ ಕೊಡೆ ಆಲ್ಸೋ ಯೂಸ್ ಟು ನೋ ಮಹಮ್ಮದ್ ಅಲಿ. ವಿ ಯೂಸ್ ಟು ಮೀಟ್ ದೇರ್ ಆ್ಯಂಡ್ ವಿ ಸ್ಟಾರ್ಟೆಡ್ ಮೀಟಿಂಗ್ ರೆಗ್ಯುಲರ್ಲಿ ದೇರ್. ವಿ ಬಿಕೇಮ್ ಫ್ರೆಂಡ್ಸ್. ಕಾಮನ್ ಇಂಟ್ರೆಸ್ಟ್ ವಾಸ್ ಪಾಲಿಟಿಕ್ಸ್. ಹಿ ಆ್ಯಂಡ್ ಮೈಸೆಲ್ಫ್ ರಾದರ್ ಸೈಮಲ್ಟೇನಿಯಸ್ಲಿ ಡಿಸ್ಕವರ್ಡ್ ದಟ್ ದೇರ್ ವಾಸ್ ಅನ್ ಇಂದಿರಾ ವೇವ್ ಇನ್ ದ ಕಂಟ್ರಿ. ಮಿಸ್ಟರ್ ಮಹಮ್ಮದ್ ಅಲಿ ವಾಸ್ ಇನ್ ದ ರಾಂಗ್ ಪಾರ್ಟಿ. ಹಿ ವಾಸ್ ಇನ್ ದ ಕಾಂಗ್ರೆಸ್. Oh, and it was our effort to persuade him, tell him the advantages of shifting to Congress I. In the meantime, historical event developed where Hari and myself were witnesses and partners. You must realize that Hari was doing this as a private citizen, I was doing this officially. Hari Kode's and my perception and assessment were the same. We supplemented with each other. He had robust common sense, he had the pulse of the people, and we both had political contacts. ಸಮಾಜ ಪರಿವರ್ತನೆಗೆ, ಸಮತೋಲನ ಅಭಿವೃದ್ಧಿಗೆ ಸದಾ ಮಿಡಿಯುವ ಶ್ರೀಹರಿಯವರ ರಾಜಕಾರಣದ ನಡೆ ಪಕ್ಷಾತೀತವಾದುದ್ದು. ಪದವಿ ಪಕ್ಷಗಳಿಂದ ದೂರ ಉಳಿದ ಶ್ರೀಹರಿಯವರು ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ಘನ ಉದ್ದೇಶದಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಹಸ್ರ ಶಿಖಿಗಳಾಗಿ, ಸಮಾಜಮುಖಿಗಳಾಗಿ ನಾಯಕರನ್ನು ಬೆಳೆಸುವ ನಾಯಕರಾದರು. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ರಾಜಕೀಯ ಬದಲಾವಣೆ ಗಾಳಿ ಬೀಸಿದಾಗಲೆಲ್ಲ ಸರ್ಕಾರದ ಮೇಲೆ ಜನರಿಟ್ಟ ನಂಬಿಕೆ ಹುಸಿಯಾಗದಂತೆ ಎಚ್ಚರವಹಿಸಿ ಸರ್ಕಾರದಿಂದ ಆಗಲೇಬೇಕಾದ ಜನತಾ ಕಲ್ಯಾಣದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿ ಯಶಸ್ಸನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದೇವಾಚಾರ್ಸ್ ಬಿಕೇಮ್ ದ ಸಿಎಂ
and Hari went on to become his confidant and close friend. No decisions, you know, would be taken without them talking about it and all that. And they did a lot of things for the upliftment of the poor and the landless. That's how the Land Reforms Act came up. Mr. Hari was always friends with Ramakrishna Hegde, with G.H. Patel. They all depended on his advice and, you know, help in many ways. ಜನಾದೇಶ ಅಭಿವೃದ್ಧಿಯತ್ತ ದಾಪುಗಾಲಿಡಬೇಕೆಂದೇ ಹೊರತು ಕಾಗದದ ಮೇಲಣ ಆಶ್ವಾಸನೆಯಿಂದಲ್ಲ ಎಂಬುದು ಶ್ರೀಹರಿಯವರ ರಾಜಕೀಯ ಕಾಣ್ಕೆ, ನಂಬಿಕೆ, ಸಿದ್ಧಾಂತ. ತಮ್ಮ ವರ್ಚಸ್ಸು, ಹೃದಯವಂತಿಕೆ, ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ಚೆಲ್ಲಿ ವಿಚಾರ ವಿನಿಮಯ, ಚರ್ಚೆ, ಗಂಭೀರ ಅಧ್ಯಯನಶೀಲತೆ ಬಳಸಿಕೊಂಡು ಸಾಮಾಜಿಕ ಹರಿಕಾರರಾಗಿ ಮಾರ್ಗದರ್ಶಕರೆನಿಸಿದರು. ಪ್ರಜಾಪ್ರಭುತ್ವದ ಉಳಿವಿಗೆ ಶ್ರೀಹರಿಯವರ ಕೊಡುಗೆ ಅಪರಂಪಾರ. ಸರ್ಕಾರ ಮಾಡಲಿ ಎಂಬುದು ಧೋರಣೆ, ಸರ್ಕಾರಕ್ಕೆ ಪರ್ಯಾಯವಾಗಿ ತಾನೂ ಮಾಡಬೇಕೆಂಬ ಹಂಬಲ, ಮಾಡುವ ಛಲ ಶ್ರೀಹರಿಯವರ ದಿಗ್ಬಲ. ಅವರು ಮಹಾನ್ ವ್ಯಕ್ತಿಗಳು ಅಂತ ನಾನು ಹೇಳಬೇಕಾಗ್ತದೆ. ನಾನು ಯಾವುದಾದ್ರೂ ಯಾರಿಗೆ ಸಹಾಯ ಮಾಡಬೇಕು, ಯಾವ ರೀತಿ ಯಾವ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು, ಯಾರು ಜನಗಳಿಗೆ ಸಹಾಯ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಯಾವಾಗಲೂ ಇಲ್ಲ ಅಂತ ಹೇಳಲಿಲ್ಲ. ಯಾರು ಕಷ್ಟದಿಂದ ಬಂದು ಏನು ಪ್ರಯೋಜನ ಆಗಬೇಕು ಅಂತ ಪ್ರಯತ್ನ ಪಡ್ತಾರೋ ಅದಕ್ಕೆಲ್ಲ ಅವರು ಸಹಾಯ ಮಾಡ್ತಾಯಿದ್ರು. ನಾನು ಅವರು ಇಬ್ಬರು ಸೇರಿಕೊಂಡು ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಿನಿ ಹಾಸ್ಪಿಟಲ್ ಮಾಡಬೇಕು ಅಂತ ಮಾಡಿದ್ವು. ಅದೇ ಈಗ ಒಂದು ದೊಡ್ಡ ಆಸ್ಪತ್ರೆಯಾಗಿ ಆಗಿದೆ. ಅದೇ ಮಲ್ಲಿಗೆ ಆಸ್ಪತ್ರೆ. ಇದು ಆಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿಬ್ಬರು ಭಾಳ ಭಾಗಿಗಳಾಗಿದ್ದು. ಅವ್ರು ಇಲ್ಲದೇ ಇದ್ದರೆ ಈಗ ಮಲ್ಲಿಗೆ ಆಸ್ಪತ್ರೆ ಬರೋಕ್ಕೆ ಸಾಧ್ಯ ಇರಲಿಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಸಾಮಾಜಿಕ ಸುಧಾರಣೆ ಸರ್ಕಾರದ ಆದ್ಯ ಕರ್ತವ್ಯ. ರಾಜಮಹಾರಾಜರ ಕಾಲದಿಂದಲೂ ಸಾಮಾಜಿಕ ಬದ್ಧತೆ ಆಡಳಿತಾರೂಢವಾಗಿತ್ತು. ಶ್ರೀಹರಿಯವರು ಏಕವ್ಯಕ್ತಿಯಾಗಿ ಜನಪರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮನಸ್ಸು ಮಾಡಿ ಅದನ್ನು ಕಾರ್ಯಗತವಾಗಿ ರೂಪಿಸಿರುವುದು ಬೇರೆಲ್ಲೂ ಕಾಣಸಿಗದ ಅನನ್ಯತೆಗೆ ಉದಾಹರಣೆ. 72ರಲ್ಲಿ ಅರಸು ಸರ್ಕಾರ ಬಂತು. ಸರ್ಕಾರ ಬಂದಾಗ ಇಲ್ಲಿ ನಾವೊಂದು ಕೆರೆ ಕಟ್ತಾ ಇದ್ವಿ. ಆ ಕೆರೆನ ಕಟ್ಟಬೇಕಂತ ನಾವೆಲ್ಲ ಕೇಳ್ಕೊಂಡ್ವಿ ಯಜಮಾನರಿಗೆ. ನಾನೇ ಕಟ್ತೀನಿ ಅಂತ ಯಜಮಾನ ಮುಂದೆ ಬಂದು ಬಂದು ಆ ಕೆರೆನ ಕಟ್ಟ ಶುರು ಮಾಡಿದ್ರು. ಶುರು ಮಾಡಿದ್ರು ಅಂದರೆ ಅದು ಯಾರಿಗೂ ಗೊತ್ತಾಗಲ್ಲ ಅಷ್ಟೊಂದು ಕಷ್ಟಪಟ್ಟು ಅಂಥ ಒಂದು ದೊಡ್ಡ ಕೆರೆಯನ್ನೇ ಕಟ್ಟಿಸ್ಕೊಟ್ರು ಯಜಮಾನರು. ಬೆಳಗ್ಗೆ ರಾತ್ರಿ ತಿರುಗಿ ಫ್ಯಾಕ್ಟ್ರಿ ಕಟ್ಟಿದ್ರು. ಅದ ನಂತರ ನನಗೆ ಕೆಲಸ ಇಲ್ದಂಗೆ ಆಯಿತು. ಮನೆಗೆ ಹೊಡ್ರೆ ಅಂತ ಕರೆದು ಒಂದು ಕಾಂಟ್ರಾಕ್ಟ್ ಕೊಟ್ಟರು. ಆಮೇಲೆ ಇಲ್ಲ ಕೊಡ್ರೆ ನೀವು ನಮ್ಮ ಜೊತೆಯಲ್ಲೇ ಇರಿ, ಅವೆಲ್ಲ ನೋಡ್ಕೋತೀವಿ ಅಂತ ಅವ್ರ ಜೊತೆಯಾಗಿ ಬಂದ್ವಿ. ಕೆರೆಯ ನಿರ್ಮಾಣದೊಂದಿಗೆ ಗ್ರಾಮಾಭ್ಯುದಯದ ಪಣತೊಟ್ಟ ಶ್ರೀಹರಿಯವರು ಸ್ಥಳೀಯರಿಗೆ ಆದ್ಯತೆ ನೀಡಿ ಉದ್ಯೋಗಾವಕಾಶ ದೊರಕಿಸಿಕೊಡಲು ಕಾರ್ಖಾನೆಗಳನ್ನು ನಿರ್ಮಿಸಿದರು. ಅಲ್ಲಿಯ ಶ್ರಮಿಕರ ಬದುಕು ಹಸನಾಗಲು ಅವರ ಅವಶ್ಯಕತೆಗಳಿಗೆ ಸ್ಪಂದಿಸಿದರು. ಅನುಕಂಪ, ಅಂತಃಕರಣ ಶ್ರೀಹರಿಯವರ ಎರಡು ಕಣ್ಗಳು. ಪ್ರಜಾಪ್ರಭುತ್ವದಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ರಾಜಕಾರಣಿಗಳ ಘೋಷವಾಕ್ಯ. ಅವರಿಗೆ ಮಾದರಿ ಎನಿಸುವಂತೆ ಸಾಮರಸ್ಯತೆಯ ಗುಣಪಾಠ ಕಲಿಸಿಕೊಟ್ಟ ಶ್ರೀಹರಿಯವರು ಅತ್ಯಪೂರ್ವ ಧರ್ಮಾಧಿಕಾರಿ. ಏರಿಯಾ ವಿಚ್ ಯು ನೌ ಗೋ ಆಫ್ಟರ್ ಯು ಪಾಸ್ ಬ್ರೂವರಿ ಆನ್ ಟು ವಾಟ್ ವಿ ಕಾಲ್ಡ್ ದ ಗ್ಲಾಸ್ ಫ್ಯಾಕ್ಟ್ರಿ ವಿಚ್ ಇಸ್ ನೌ ನೇಮ್ಡ್ ಹರಿನಗರ್ ಅಂಡ್ ವಿಚ್ ಇಸ್ ಸೋ ಚಾಕ್ ಬ್ಲಾಕ್ ಫುಲ್ ಆಫ್ ಹ್ಯಾಬಿಟೇಷನ್ ಹೌಸಸ್ ರೋಡ್ಸ್ ಗೋಯಿಂಗ್ ಲೆಫ್ಟ್ ರೈಟ್ ಆಲ್ ದಟ್ ಇನ್ ದ 78 ವಾಸ್ ಆಲ್ ರಾಗಿ ಫೀಲ್ಡ್ಸ್ ದೇರ್ ವಾಸ್ ರಾಗಿ ಗ್ರೋಯಿಂಗ್ ಓವರ್ ದೇರ್ ಅಂಡ್ ಐ ರಿಮೆಂಬರ್ ಟು ಚೆಕ್ ಆನ್ ಒನ್ ಆಫ್ ದ ಟೀಚರ್ಸ್ who was teaching in the government school over there. She was not so well off, wanted to build a house for her. And to see the progress, he took his Mercedes Benz over all the rills and furrows of the ploughed fields, ragi fields, to go and check on the progress of her house. That was the kind of man he was. And he had got the village folk of Avalalli village, the Hindus, to help build the mosque, which is there still existing
on the main road as you go to Avalali. And he got the Muslims to help build the temple for the Hindus. And by which he showed his foresight for having this kind of amicable life together between the Hindus and the Muslims. And to date, we have never had a problem over there, because he started this thing of being together. In conclusion, that he would be just about the only man whose feet I would touch in thanks for what he has done, for his pioneering spirit, his charitable nature, and all the things that he has taught me, for which I shall be eternally grateful. And I am the man today what I am, thanks to him. ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಧರ್ಮ ಮಂದಿರಗಳ ನಿರ್ಮಾಣದ ಜೊತೆಗೆ ಶ್ರಮಿಕರ ಸಾಮಾನ್ಯರ ಆರೋಗ್ಯಕ್ಕಾಗಿ ಬಹು ಸೌಲಭ್ಯಗಳ ಆಧುನಿಕ ಆಸ್ಪತ್ರೆಯ ಕಲ್ಪನೆ ಶ್ರೀಹರಿಯವರದ್ದು. When our hospital started, many people would ask him, you know, because he was the chairman of the trust, they would say, I am not well, our relative is not well, friend. It may be somebody working in the factory or a relative, or it could be a senior politician. He would tell them, go to our hospital and you get treated. And they would get treated and go. But without their knowledge, Hari Kode would pay for them. He would pay the bill. You know, they would be very happy that they got everything done. Another great quality which has helped him in the building the business is his humility. He addresses anybody as a sir, or, you know, he is very humble in dealing with people. He is a highly curious man, and he has many facets in life. He is a versatile person. And whatever he took up, he would pursue it with great enthusiasm. Whether he is interested in medical science, he is interested in getting a cure for AIDS, HIV, and he would come and discuss with me. All of a sudden, he would telephone to me from somewhere and say, sir, I am coming, maatadabeku nimma hatra idra vishayadalli. He would discuss with me many things I wouldn't know. I had to refer to answer his questions. He would talk to me about silver ions being used for HIV AIDS treatment, or even about plant physiology. He would have seen him discuss with one Professor Krishna Shastri, who was a plant physiologist. He would talk to him about the plant physiology, micronutrients, and so many things. As a matter of fact, as I know, he continues to pursue with some of these research activities. ಶ್ರೀಹರಿಯವರ ಉದ್ಯಮಶೀಲತೆ ಬಹುಮುಖಿಯಾದುದು. ಶ್ರೀಸಾಮಾನ್ಯರ ನೆಮ್ಮದಿಯ ಬದುಕಿಗೆ ಅವಶ್ಯವಿರುವ ಎಲ್ಲಾ ಪರಿಕರಗಳು ನಮ್ಮ ನೆಲದಲ್ಲಿ ನಮ್ಮವರಿಂದಲೇ ನಮ್ಮವರಿಗಾಗಿಯೇ ತಯಾರಾಗಲಿ ಎಂಬ ಘನ ಉದ್ದೇಶದಿಂದ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪಿಸಿ ಸಾಮಾನ್ಯರ, ಹಿಂದುಳಿದವರ, ದೀನರ ಪ್ರತಿಭೆಗಳ ಅನಾವರಣಕ್ಕೆ ಅವಕಾಶ ಕಲ್ಪಿಸಿ ಸಮಾಜದ ಕಲ್ಯಾಣ ಜ್ಯೋತಿಯಾಗಿ ಬೆಳಗಿದರು. He is very top class intelligent. ಇಷ್ಟು ಹೇಳಿದ್ರೆ ಅಷ್ಟು ಅರ್ಥ ಮಾಡ್ಕೊಳ್ಳೋ ಇದ್ದರು. ಯಾವುದೇ ಸಬ್ಜೆಕ್ಟ್ ಆಗಲಿ, ವೆದರ್ ಇಟ್ ಕುಡ್ ಬಿ ದಿ ಇಂಜಿನಿಯರಿಂಗ್ ನಾಲೆಜ್, ವೆದರ್ ಇಟ್ ಇಸ್ ಸೈಂಟಿಫಿಕ್, ವೆದರ್ ಇಟ್ ಈಸ್ ಫಿಲಾಸಫಿ, ವೆದರ್ ಇಟ್ ಈಸ್ ಜನರಲ್, ವೆದರ್ ಇಟ್ ಈಸ್ ಪೊಲಿಟಿಕಲ್, ಯಾವುದೇ ಆದ್ರೂ ವೆರಿ ಶೂಡ್ ಪರ್ಸನ್. ತಕ್ಷಣ ಹೇಳಿದ ತಕ್ಷಣ ಅರ್ಥ ಮಾಡ್ಕೋತಾ ಇದ್ರು. ನಮ್ಮ ಹರಿಕೊಡೆಯವ್ರದ್ದು ಆಲ್ವೇಸ್ ಸೈಂಟಿಫಿಕ್ ಬ್ರೈನ್. ಏನಾದ್ರು ಮಾಡಿ ನಾನು ಏನಾದರೂ ದೇಶಕ್ಕೆ ನಾನು ಸಮಥಿಂಗ್ ಐ ಶುಡ್ ಗಿವ್ ಇವ್ಯಾಪರೇಟರ್ಸ್ ಇಲ್ಲದೇ ಡ್ರೈ ಶುಗರ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ಅದಕ್ಕೆಲ್ಲ ಐಡಿಯಾ ಎಲ್ಲ ಕೊಟ್ಟು ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ ಮೈಸೂರು ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಅದರಿಂದ ರಿಸಲ್ಟ್ ತಂದು ಅದಕ್ಕೆ ಪೇಟೆಂಟ್ ಕೊಡಿಸ್ಕೊಟ್ಟಿದ್ದು. ಐ ಹ್ಯಾಡ್ ದ ಕ್ರೆಡಿಟ್. ವೈ ನಾಟ್ ಐ ಡೂ ದ ಪರ್ಪೆಚುಯಲ್ ಮೋಷನ್ ಅಂತ ಹೇಳಿ ಅದಕ್ಕೆ ಗ್ರಾವಿಟಿ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡ್ತಾ ಇದ್ರು. ಬೆಂಗಳೂರು ಡೈರಿ ಒಳಗೆ ಮೆಷಿನ್ ಓವರ್ಹಾಲಿಂಗು ಪ್ರಾಜೆಕ್ಟ್ ಆಯಿತು. ಅದಾದ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಡಿಫೆನ್ಸಲ್ಲಿ ಇಂಜಿನಿಯರಿಂಗ್ ಡಿವಿಷನಿಂದ ಕಾಂಟ್ರ್ಯಾಕ್ಟ್ ವರ್ಕ್ಗಳೆಲ್ಲ ಮಾಡಿದ್ವು. ಅದಾದ ತಕ್ಷಣ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ 550 ಹೈ ಇನ್ಕಮ್ ಗ್ರೂಪ್ ಹೌಸಸ್ ಕಟ್ಟಿದ್ರು. ಥರ್ಡ್ ಸ್ಟೇಜ್ ಕಾವೇರಿ ಪೈಪ್ಲೈನ್ 83 ಕಿಲೋಮೀಟರ್ ಪೈಪ್ಲೈನ್ ವರ್ಕ್ ಆಯಿತು. 2 meter ಡಯಾಮೀಟರ್ ಪೈಪ್ಲೈನ್ ಆಯಿತು. ಬೆಂಗಳೂರು ನೀರು ಬರ್ತಾ ಇದೆ. ಪವರ್ ಪ್ರಾಜೆಕ್ಟ್ಸು 2.2 megawatt ಮದ್ದೂರು, 2 megawatt ದೇವರ ಬೆಳಕೆರೆ, ಆ್ಯಂಡ್ 2 megawatt ಮುಧೋಳು. ಈ 3 ಪ್ರಾಜೆಕ್ಟ್ಸ್ ವರ್ ಇನಿಷಿಯೇಟೆಡ್ ಫ್ರಮ್ ದ ವೆರಿ ಬಿಗಿನಿಂಗ್. ಬಟ್ ಸಬ್ಸಿಕ್ವೆಂಟ್ಲಿ ಇಲಾರಾ ವಾಸ್ ಔಟ್ ರೈಟ್ ಹಿ ವಾಸ್ ಹ್ಯಾಡ್ ಪರ್ಚೇಸ್ಡ್ ಇಟ್. ಕೈಗಾರಿಕಾ ಕ್ಷೇತ್ರದ ದಿಗ್ಗಜರಾದ ಶ್ರೀಹರಿ ಕಲಾವಂತಿಕೆಯ ಮೂರ್ತಿವೆತ್ತವರು, ಕವಿ, ಸಹೃದಯಿ, ಕಲಾರಸಿಕ ಹಾಗೂ ಧೀಮಂತ ವಿಚಾರವಾದಿ.
is a wonderful person. He is a poet. He is a thinker. He is a scientist. He is an industrialist. He is a great friend. Tumba Advaita Siddhanta bagge sakashtu kavanagalannu baridare. Wonderful optimism. ಇರೋವಂಥ ಪದ್ಯಗಳು ಬರ್ತಾರೆ. ಒಂದು ಪದ್ಯ ಅವ್ರದ್ದು ಜ್ಞಾಪಕ ಇದೆ ನನಗೆ, ಸಮುದ್ರಕ್ಕೆ ಸಕ್ಕರೆ ಹಾಕೋಣ ಅಂತ. ಈ ಸಮುದ್ರದ್ದು ಗುಣವೇ ಲವಣ. ಸಮುದ್ರ ಮತ್ತು ಉಪ್ಪನ್ನು ಬೇರೆ ಮಾಡೋಕ್ಕಾಗಲ್ಲ. ಅಂಥ ಸಮುದ್ರನ ಸೀ ಮಾಡ್ತೀನಿ ನಾನು ಅನ್ನೋಂಥ ಒಂದು ಕಲ್ಪನೆ ಅವರು. ದೃಷ್ಟಿಹೀನರು, ಅವರ ದೃಷ್ಟಿ ಹೇಗಿರ್ಬೋದು, ಅವರ ಯೋಚನೆ ಹೇಗಿರ್ಬೋದು ಅಂದ್ಬಿಟ್ಟು ಒಂದು ಸಂಕಲನ ಇದೆ, ಒಂದು ಕವನ ಸಂಕಲನ. ಆ ಕವನ ಸಂಕಲನದಲ್ಲಿ ದೃಷ್ಟಿಹೀನತೆ ಅನ್ನೋದು ಅವರಿಗೆ ಒಂದು ವಿಶೇಷ ದೃಷ್ಟಿಯನ್ನು ನೀಡಿದೆ ಅಂತ ಒಂದು ಬೇಸಿಕ್ ಆಗಿ ಇಟ್ಕೊಂಡು, ಅದರ ಆ ಕಲ್ಪನೆ ಇಟ್ಕೊಂಡು ಅದರಲ್ಲಿ ಅವರು ಅದ್ವೈತದ ಸಿದ್ಧಾಂತನ ಅಷ್ಟನ್ನು ಆ ಕವನಗಳಲ್ಲಿ ತುಂಬ ಚೆನ್ನಾಗಿ ತಂದಿದ್ದಾರೆ. ಕತ್ತಲೆಯಲ್ಲಿ ಇರುವ ಬೆಳಕಲ್ಲಿ ಜೀವಿಸಿದರು ಅಂಧರು, ಬೆಳಕಲ್ಲಿ ಇರುವ ಕತ್ತಲೆಯಲ್ಲಿ ಜೀವ ಸವೆದರು ಮೂಢರು, ಕತ್ತಲೆಯಲ್ಲಿ ಇರುವ ಬೆಳಕಲ್ಲಿ ಜೀವಿಸಿದರು ಅಂಧರು. ಇವರು ಒಂದು ವ್ಯಕ್ತಿಯಲ್ಲ, ಇವರು ಒಂದು ಶಕ್ತಿ. ಶಕ್ತಿ ಅಂದ್ರೇ ಇದು ಸಂಬಂಧಿಸಿದ ಪದ ಇವರಿಗೆ. ಇವರು ಒಂದು ಶಕ್ತಿ, ಒಂದು ವಿದ್ಯಮಾನ. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಇವುಗಳನ್ನು ಪೋಷಿಸಿದವರು, ಸಂಸ್ಕೃತಿಯನ್ನು ಬೆಳೆಸುತ್ತಿರುವವರು. ಇವರು ನೋಡದ ಆಳದ ರಂಗಗಳೇ ಇಲ್ಲ ಅಂಥ ಮಹಾನ್ ಚೇತನ ಇವರು. ಗುರು ಹಿರಿಯರ, ಶರಣರ, ಸಂತರ, ದಾಸರ, ಅವಧೂತರ ಆಶೀರ್ವಾದದೊಂದಿಗೆ ಬೆಳೆದು ಬಂದವರು. ಹೀಗಾಗಿ ಇವರಲ್ಲಿ ಜನ್ಮತಃ ಆಧ್ಯಾತ್ಮ ಸಾಹಿತ್ಯ ಇವರಿಗೆ ಒಲಿದು ಬಂದಿದೆ. ಇವರು ಮಾಡಿದ ಮಹಾನ್ ಕೃತ್ಯಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. 84 ಸಂತ ಶಿಶುನಾಳ ಶರೀಫ ನಾಟಕ ನನ್ನ ಕಡೆಯಿಂದ ಆಡಿಸಿದರು. ಆಡಲಿಕ್ಕೆ ಬಂದ ಕಲಾವಿದರು ನಮಗೊಂದು ದೇವಸ್ಥಾನ ಕಟ್ಟಿಸಿಕೊಡ್ರಿ ಅಂತ ಅವರಿಗೆ ವಿನಂತಿ ಮಾಡಿಕೊಂಡೆ. ಅವರಿಗೆ ಶಿಶುನಾಳ ಶರೀಫ್ ಮತ್ತು ಗೋವಿಂದ ಭಟ್ರು, ಆಮೇಲೆ ರೇಣುಕಾಚಾರ್ಯ ಮಂದಿರ, ಹೀಗೆ ಒಂದು ದೊಡ್ಡದಾಗಿ ದೇವಸ್ಥಾನ ಕಟ್ಟಿಸಿಕೊಟ್ರು. ಇದು ಈಗಿನ ಹಾವೇರಿ ಜಿಲ್ಲೆ ಚಿಗ್ಗಾವಿ ತಾಲೂಕು ಕಬನೂರು ಎನ್ನುವ ಗ್ರಾಮದಲ್ಲಿ. ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಪರಂಪರೆಯಲ್ಲಿ ಕಾಣಸಿಗುವ ಮೌಲ್ಯಗಳನ್ನು ಸಮಕಾಲೀನ ಸಮಾಜಕ್ಕೆ ನೀಡುವ ಸತ್ಸಂಕಲ್ಪದಿಂದ ಶ್ರೀಹರಿಯವರು ದಾರ್ಶನಿಕ ಋಷಿಗಳಾದರು. ಶ್ರೀಹರಿ ಎಲ್ ಕೋಡೆ ನಮಗೆಲ್ಲ ಬಹಳ ಪ್ರಿಯವಾದ ಯಜಮಾನರು. ಕನ್ನಡ ಭಾಷೆ, ಕರ್ನಾಟಕ ಒಟ್ಟಾರೆಯಾಗಿ ಅತ್ಯಂತ ಧೀಮಂತನೊಡನೆ ತನ್ನ ಬದುಕಿನ ಕ್ಷಣಗಳನ್ನು ಕಳೆದಿದೆ ಅನ್ನೋದನ್ನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಅಶ್ವತ್ಥ ನಾನು ಒಟ್ಟಾರೆಯಾಗಿ ಕೆಲಸ ಮಾಡ್ತಿದ್ದ ದಿನಗಳಲ್ಲಿ, ಆ ದಿನಗಳಲ್ಲಿ ಇದ್ದಾಗಿದ್ದ ಹಾಗೆ ರಾತ್ರಿ 12 ನೀನು ತಕ್ಷಣ ಬರಬೇಕು ಅಂತ ನನಗೆ ಅಶ್ವತ್ಥ ಬುಲಾವ್. ನಾವಿಬ್ಬರು ಹೋಗಿದ್ದು ಭೇಟಿ ಮಾಡಲಿಕ್ಕೆ ಹರಿ ಯಜಮಾನರನ್ನ ರಾತ್ರಿ 12 ಮೇಲೆ. ಆದರೆ ಅಲ್ಲಿದ್ದಂತಹ ವ್ಯಕ್ತಿಗಳು ಇನ್ನೂ ಅದ್ಭುತ ವ್ಯಕ್ತಿಗಳು. ಜೈತ್ ಪಟೇಲ್ ಅವರು ಏನಪ್ಪ ಅವರ ಅಹವಾಲು ಅಂತಂದರೆ, ಸಂತ ಶಿಶುನಾಳ ತಕ್ಷಣವೇ ಸಿನಿಮಾ ಆಗಬೇಕು. ಒಂದು ಕ್ಷಣ ಗಾಬರಿ, ಮತ್ತೊಂದು ಕ್ಷಣ ಇದು ನಮಗೆ ಹೇಳ್ತಾ ಇದ್ದಾರಾ, ಇದು ನಿಜವಾಗಲೂ ಕನಸೇ ನನಸೇ ಅನ್ನುವಂಥದ್ದು. ಏನು ಬೇಕಾದರೂ ಸಿನಿಮಾ ಮಾಡ್ಬೋದು, ದುಡ್ಡು ಮಾಡಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಆದರೆ ಸಂತ ಶಿಶುನಾಳ ಶರೀಫನ ಚಿತ್ರವನ್ನು ಯಾಕೆ ಮಾಡಬೇಕು? ಎ ರೆಜುವಿನೇಟಿಂಗ್ ಸಿನಿಮಾ, ಕಾಲಾತೀತವಾಗಿ ನಿಲ್ಲುವಂತಹ ಸಿನಿಮಾ, ಯಾವತ್ತಿಗೂ ಬೇಕು, ನೋಡಬೇಕು ಅನ್ನುವಂತಹ ಸಿನಿಮಾ. ಇಂತಹ ಸಿನಿಮಾದ ಮುಖಾಂತರ ನಮ್ಮಿಬ್ಬರ ನಂಟು ಪ್ರಾರಂಭ ಆಯಿತು. ಅದಕ್ಕೆ ಅಶ್ವತ್ಥ ಗಂಟೆ ಹಾಕಿದ್ದ. ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಡಗನ ಕೋಳಿ ನುಂಗಿತ್ತಾ.
ಸುಣ್ಣವಾನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವಾನುಂಗಿ ಆಡಲು ಬಂದ ಪಾದರದವಳ ಮದ್ದಲಿ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಮೈಸೂರ ಮಲ್ಲಿಗೆ ಯಾರಾದರೂ ಯೋಚನೆ ಮಾಡೋಕೆ ಸಾಧ್ಯ ಐತೆ ಇಡೀ ಭಾರತೀಯ ಚಲನಚಿತ್ರರಂಗದ ಇತಿಹಾಸದಲ್ಲಿ ಕೇವಲ ಕವನಗಳನ್ನು ಆಧರಿಸಿಕೊಂಡು ಒಂದು ಚಿತ್ರ ಆಗಿದೆ ಅಂತಂದರೆ ಅದು ಮೈಸೂರು ಮಲ್ಲಿಗೆ ಮಾತ್ರ ಅದು ಹರಿ ಯಜಮಾನರು ಮಾಡಿದ್ದು ಮಾತ್ರ ಅದು ಕೆ ಎಸ್ ನರಸಿಂಹಸ್ವಾಮಿದು ಮಾತ್ರ ನಾಗಾಭರಣ ಡೈರೆಕ್ಟ್ ಮಾಡಿದ್ದು ಮಾತ್ರ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಯಜಮಾನ್ ಎಂಟರ್ಪ್ರೈಸಸ್ ಮೂಲಕ ಶ್ರೀಹರಿಯವರು ಚೇತೋಹಾರಿಯಾದ ಸಾಮಾಜಿಕ ನೆಲೆಗಟ್ಟಿಗೆ ಮೌಲ್ಯ ತುಂಬುವ ಸಂಸ್ಕೃತಿಯ ವಾಹಿನಿಯನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವ ಮಹತ್ ಕಾರ್ಯವನ್ನು ಕೈಗೊಂಡವರು ಅವರ ಮಹತ್ವಾಕಾಂಕ್ಷೆಗೆ ರಾಷ್ಟ್ರ ರಾಜ್ಯ ಮಟ್ಟದ ಮಾನ್ಯತೆ ಗೌರವ ದೊರೆತು ಶ್ರೇಯಸ್ಸು ತಂದಿತು ಅಶ್ವತ್ಥ ನಾಗಭರಣ ಹರಿಕೊಡಿಯವರು ನಾನು ಎಲ್ಲ ನರಸಿಂಹಸ್ವಾಮಿಯವರು ಮನೆಗೆ ಹೋದ್ವು ನಾವು ಗೌರವಧನ ಅಂತ ಒಂದು ಮತ್ತವನ್ನು ಕವಿಗಳಿಗೆ ಕೊಟ್ಟರು ನಮ್ಮ ನರಸಿಂಹಸ್ವಾಮಿಯವರು ಅದು ಎಷ್ಟು ಸಂತೋಷ ಆಯಿತು ಅಂದರೆ ನನ್ನ ಜೀವಮಾನದಲ್ಲೇ ನಾನು ಇಷ್ಟು ಹಣ ನೋಡಲಿಲ್ಲ ಅಂತ ಹೇಳಿದ್ರು ಅವರು ಅಂದರೆ ನಾವು ಯಾವುದನ್ನು ದೊಡ್ಡದನ್ನು ತಿಳ್ಕೊತೀವೋ ಅದು ಕೋಡಿಯವರಿಗೆ ದೊಡ್ಡದಾಗಿರಲ್ಲ ಮತ್ತು ನಾವು ಯಾವುದು ಅಂಥ ದೊಡ್ಡದಲ್ಲ ಅಂತೀವೋ ಅದು ಅವ್ರಿಗೆ ಭಾಳ ದೊಡ್ಡದಾಗಿರುತ್ತೆ ಕವಿತೆ ದೊಡ್ಡದು ಸಾಹಿತ್ಯ ದೊಡ್ಡದು ಕವಿ ದೊಡ್ಡವರು ಕಲಾವಿದರು ದೊಡ್ಡವರು ಕೆ ಎಸ್ನವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದರು ಹರಿಕೋಡಿಯವರು ಶ್ರೀಹರಿಯವರ ಕವಿ ಹೃದಯ ಶಿಶುನಾಳ ಶರೀಫರ ತತ್ವ ಪದಗಳಿಗೆ ರೂಢಿಗೊಂಡು ಮೈಸೂರು ಮಲ್ಲಿಗೆಯ ಶೃಂಗಾರದ ಪರಿಮಳದ ಮುದ ಅನುಭವಿಸಿ ಈ ಸಂಸ್ಕರಣದಿಂದ ಹದವಾದ ಮನಸ್ಸು ಮುಂದೆ ಜಾನಪದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಹೊಸ ಲೋಕವನ್ನು ತೆರೆದಿಟ್ಟಿತು ನಾಗಮಂಡಲ ಗಿರೀಶ್ ಕಾರ್ನಾಡರು ಈ ನಾಟಕವನ್ನು ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನುವಂತಹ ಹಲವು ಹತ್ತು ಯೋಚನೆಗಳಿದ್ದ ಕಾಲದಲ್ಲಿ ಅದನ್ನು ಸಿನಿಮಾ ಮಾಡಲಿಕ್ಕೆ ಹೊರಟಂಥದ್ದು ನಮ್ಮ ತಂಡ ಈ ಮೂರಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಪುರಸ್ಕಾರಗಳು ಮನೋರಮಾ ಎಂಟ್ರಿಗಳು ಹಲವಾರು ಫೆಸ್ಟಿವಲ್ಗಳು ಇವೆಲ್ಲವನ್ನು ನಾವು ಗಮನಿಸಿದಾಗ ತಮ್ಮ ಕಲೆಗಾರಿಕೆಯಿಂದಾಗಿ ಹೇಗೆ ಈಗಲೂ ಕೂಡ ನೋಡುವಂತಹ ಒಂದು ವಿಶಿಷ್ಟತೆಯನ್ನು ಬಳಸ್ಕೊಂಡಿದೆ ಇಟ್ಕೊಂಡಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಈ ಎಲ್ಲ ಕಾರ್ಯಗಳು ಆಗಿದ್ದರ ಸಾಧ್ಯತೆ ಇದು ಹರಿ ಯಜಮಾನದಿಂದ ಮಾತ್ರ ಪ್ರತಿಯೊಂದು ಕಲಾಕೃತಿಯು ಹೇಗೆ ಒಂದು ದಾಖಲೆಯಾಗಿ ಉಳಿದಿದೆಯೋ ಅದರೆಲ್ಲದರ ಹಿಂದೆ ಪೋಷಕರಾಗಿ ನಿಂತವರು ಹರಿ ಯಜಮಾನರು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಅವರ ಆ ಸಾಂಸ್ಕೃತಿಕ ಮನಸ್ಸು ಹೇಗೆ ಕನ್ನಡ ಮನಸ್ಸಾಗಿ ಪರಿವರ್ತಿತವಾಗಿ ಕೆಲಸ ಮಾಡಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ನಮ್ಮ ಬದುಕು ಶತಶತಮಾನಗಳವರೆಗೆ ಇರಬೇಕು ಅನ್ನೋದನ್ನು ರೂಪಿಸಿಕೊಟ್ಟಂತಹ ಹರಿ ಯಜಮಾನರಿಗೆ ನಾನೊಬ್ಬನೇ ಅಲ್ಲ ಇಡೀ ಕರ್ನಾಟಕ ಋಣ ಆಭಾರಿಯಾಗಿದೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಶ್ರೀಹರಿಯವರಿಂದ ಮಾತ್ರ ಸಾಧ್ಯವಾಗಬಲ್ಲ ವಿಶಿಷ್ಟ ಕಲಾಕೃತಿಗಳು ರೂಪುಗೊಂಡಿದ್ದಕ್ಕೆ ಕಾರಣ ಅವರಲ್ಲಿದ್ದ ಸುಪ್ತ ಕಲಾ ತಪಸ್ವಿ ಕಲಾವಂತಿಕೆ ಅವರ ಜನ್ಮ ಶ್ರೀಮಂತಿಕೆ ಅದ್ಭುತವಾದ ಚೇತೋಹಾರಿಯಾದ ಚಿತ್ರಗಳನ್ನು ಕನ್ನಡಕ್ಕೆ ಹರಿಯವರು ಕೊಟ್ಟರು ವಿಶ್ವನಾಥ್ ಶರೀಫು ನಾಗಮಂಡಲ ಎಂಥ ಅದ್ಭುತ ಚಿತ್ರಗಳು ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಮನಸ್ಸಿಗೆ ಆಪ್ಯಾಯಮಾನವಾದದ್ದು ಮೈಸೂರು ಮಲ್ಲಿಗೆ ಈ ಮೂರು ಚಿತ್ರಗಳನ್ನು ಮಾಡುವಾಗ ಹರಿಯವರು ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟರು ನಾಗಾಭರಣ ತಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತೆ ಚಿತ್ರ ಮಾಡಿದರು ಅಶ್ವಥ್ ಅವರು ತಮ್ಮ ಮನಸ್ಸಿಗೆ ಸಂತೋಷವಾಗುವಂತೆ ಹಾಡು ಮಾಡಿದರು ಹಿರಿಯರ ಬಗ್ಗೆ ಗುರುಗಳ ಬಗ್ಗೆ ಕವಿಗಳ ಬಗ್ಗೆ ಕಲಾವಿದರ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಟುಕೊಂಡವರು ನಮ್ಮ ಹರಿ ಕೊಡಿಯವರು ಕ್ರಮೇಣ ನನಗೆ ಶ್ರೀಹರಿ ಕೊಡಿಯವರ ಇನ್ನೊಂದು ಮುಖ ಪರಿಚಯ ಆಯಿತು ಅದು ಬಹಳ ಅನಿರೀಕ್ಷಿತ ಆಗಿತ್ತು ಎಷ್ಟೆಲ್ಲ ಲೌಕಿಕ ಸಾಧನೆ ಮಾಡಿದರೂ ಕೂಡ ಅವರ ಅಂತರಂಗದಲ್ಲಿ ಒಂದು ಅಲೌಕಿಕವಾದಂಥ ಯಾವುದೋ ಸೆಳೆತ ಇತ್ತು ನನಗದು ಬಹಳ ವಿಶೇಷ ಅಂತ ಅನಿಸ್ತು ಈ ಶ್ರೀಮಂತಿಕೆಯ ಮಧ್ಯದಲ್ಲಿ ಕೂಡ ಇಂಥ ಒಂದು ವೈರಾಗ್ಯ ಪ್ರವೃತ್ತಿ ಮತ್ತು ಲೋಕಕ್ಕೆ ವಿಮುಖವಾಗುವ ಯಾವುದೋ ಒಂದು ಶಕ್ತಿ ಇದೆ ಅಂತ ಏನೆಲ್ಲ ಯೋಜನೆಗಳು ಹೇಳ್ತಾ ಇದ್ರು ಏನೆಲ್ಲ ಅವರ ಕವಿತೆಯಲ್ಲಿ ಎಷ್ಟೆಲ್ಲ ವಸ್ತು ವೈವಿಧ್ಯ ಅಂದರೆ ಎಲ್ಲಕ್ಕ ಜನಕ್ಕೆ ಪ್ರಿಯವಾಗುವಂಥ ಕೆಲಸ ಏನು ಮಾಡ್ಬೋದು ಏನು ಸಾಧನೆ ಮಾಡ್ಬೋದು ಏನೆಲ್ಲ ಕನಸುಗಳು ಅವೆಲ್ಲ ಅವೆಲ್ಲ ಅವರ ಪ್ರತಿಯೊಂದು ಕವಿತೆ ಕೂಡ ಒಂದು ಕನಸಿನ ಹಾಗೆಯೇ ನನಗೆ ಕಾಣುತ್ತೆ ಬೆಳೆದು ನಿಂತ ಮರ
ತನ್ನ ಬೇರನ್ನು ಮರೆಯುತ್ತದೆ. ಆದರೆ ಜನ್ಮತಃ ವಾಣಿಜ್ಯ ಮುಖಿಯಾದ ಶ್ರೀಹರಿಯವರು ಬೆಳೆಯುತ್ತಾ ಬೆಳೆಯುತ್ತಾ ಆಧ್ಯಾತ್ಮಿಕ ದಿವ್ಯಋಷಿಗಳಾದರು. ಅದರೊಂದಿಗೆ ಸರಿಸಮವಾಗಿ ಸಾಮಾಜಿಕ ಕಳಕಳಿಗೆ ಬದ್ಧರಾದರು. ಕೃಷಿ ಪದ್ಧತಿಯಲ್ಲಿ ಜಾಗತೀಕರಣ, ಬೇಸಾಯ ಬಿತ್ತನೆಯಲ್ಲಿ ಕ್ರಾಂತಿ ಮಾರ್ಗ ಹಾಗೂ ಆಧುನೀಕರಣದ ಸಂಶೋಧನೆಯ ಪ್ರವೃತ್ತಿಯನ್ನು ತಮ್ಮದಾಗಿಸಿಕೊಂಡರು. ಭಾರತದ ಬೆನ್ನೆಲುಬಾದ ರೈತರ ಬೆವರಿಗೆ ಬೆಲೆ ದೊರಕಲು ಸಾಧ್ಯವಾಗುವಂತೆ ಟಿಶ್ಯೂ ಕಲ್ಚರ್ ಪದ್ಧತಿಯನ್ನು ಪರಿಚಯಿಸಿದರು. ಇಳುವರಿಯನ್ನು ಹೆಚ್ಚಿಸಿಕೊಂಡ ನೇಗಿಲ ಯೋಗಿಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಪದವಾಕ್ಯ ಪ್ರಮಾಣವನ್ನು ಬೋಧಿಸಿದರು. ಯಜಮಾನ್ ಹ್ಯಾಡ್ ಟ್ರಾವೆಲ್ಡ್ ಟು ಹಾಲೆಂಡ್ ಇನ್ 1987 ವಿತ್ ಅ ವಿಷನ್ ಆಫ್ ಸೆಟಿಂಗ್ ಅಪ್ ಎ ಲೆಬೋರೇಟರಿ ಇನ್ ಬ್ಯಾಂಗ್ಲೋರ್. ದೆನ್ ಇನ್ 1992 ವಿ ಸ್ಟಾರ್ಟೆಡ್ ದಿ ಕನ್ಸ್ಟ್ರಕ್ಷನ್ ಅಬೌಟ್ ದಿ ಕಂಪನಿ. ದೆನ್ 1994 ವಿ ಸ್ಟಾರ್ಟ್ ದಿ ಪ್ರೊಡಕ್ಷನ್ ಸಪೋರ್ಟ್ ದಿ ಫಾರ್ಮರ್ಸ್ ಇಂಡಿಯನ್ ಫಾರ್ಮರ್ಸ್ ಟು ಗೆಟ್ ಯೂನಿಫಾರ್ಮಿಟಿ ಪ್ಲಾಂಟ್ ಡಿಸೀಸ್ ಫ್ರೀ ಪ್ಲಾಂಟ್ ಆ್ಯಂಡ್ ವಯಬಲ್ ಕ್ರಾಪ್. ವಿ ಆರ್ ದಿ ಲಾರ್ಜೆಸ್ಟ್ ಲೆಬೋರೇಟರಿ ಇನ್ ಏಷ್ಯಾ. ಪ್ರಯೋಗಶೀಲತೆ ಶ್ರೀಹರಿಯವರ ಚಿತ್ತವೃತ್ತಿ. ಜೀವನದ ಅನುಭವ ವಿಸ್ತಾರವಾದಂತೆಲ್ಲ ಅನುಭಾವಿಯಾದ ಅವರು ಬದುಕನ್ನು ಉತ್ತಮಗೊಳಿಸಲು ಹಗಲಿರುಳೆನ್ನದೇ ಶ್ರಮಿಸಿದರು. ಶ್ರಮಯೇವ ಜಯತೆ, ಇದು ಶ್ರೀಹರಿಯವರ ಸಾಧನೆಯ ಕೈಗನ್ನಡಿ, ಸಾಹಸಕ್ಕೆ ಮುನ್ನುಡಿ. ಎನಿವನ್ ಹು ನೋಸ್ ಹಿಮ್ ಅಂಡ್ ಹು ಹ್ಯಾಸ್ ಅಂಡರ್ಸ್ಟುಡ್ ಹಿಮ್ ವಿಲ್ ರಿಯಲೈಸ್ ದಟ್ ಹಿ ಇಸ್ ನಾಟ್ ಅ ಆರ್ಡಿನರಿ ಮ್ಯಾನ್. He is a mystic of the highest order, and that is why he is able to play so many different roles in his life on earth. So he has been able to be an engineer. He looks goes on to the site and does all kinds of kare kelsa. If there is a machine which has conked out, he'll roll up his sleeves, pick up the screwdriver and the spanner and repair it himself. The people who are supposed to repair it don't know how to repair it, he'll teach them how to do it. He's an engineer's grandfather. He's a great inventor. He's always trying to invent new and better forms of equipments that can help the human race. Among other things, he has experimented a lot with gravity, with solar energy, various forms of energy and alternate energy. And one of the greatest concepts he has come up with is the cashless society. Is where he has worked out through his own ideas and through experiment. He has written many books and poetry in both Kannada and also in English. And he is one of the few human beings who understands very mystical poetry like the Tao Te Ching of Lao Tzu. He's one of the first people in India, I think, who has translated the Tao teaching into Kannada. It's a very difficult subject because unless you understand the secret meaning which is hidden within the words of this philosophical work. Kalpane vastavatege dhruvagala antara. Adare Shriharyavaralli iveradu samanantaravagi pravahisuvudu aascharyakara satya. Hosatannu anveshisuvalli Shriharyavaru advitiyaru. Mattu ಈ ಪರಿಕ್ರಮದಲ್ಲಿ ನಿತ್ಯ ನಿರಂತರ ಸತ್ಯ ಚಿರಂತನರು. ಐ ನೋ ಹಿಮ್ ಆಸ್ ಎ ಮ್ಯಾನ್ ಆಫ್ ವೇರಿಯಡ್ ಇಂಟ್ರೆಸ್ಟ್ ಟ್ಯಾಲೆಂಟ್ಸ್ ಆ್ಯಂಡ್ ಅಕಾಂಪ್ಲಿಷ್ಮೆಂಟ್ಸ್. ಅಪಾರ್ಟ್ ಫ್ರಮ್ ಬೀಯಿಂಗ್ ಎ ವೆಲ್ ನೋನ್ ಇಂಡಸ್ಟ್ರೀಸ್ ಇನ್ ದಿಸ್ ಪಾರ್ಟ್ ಆಫ್ ದಿ ಕಂಟ್ರಿ, ಐ ನೋ ಹಿಮ್ ಫಾರ್ ಹಿಸ್ ಅದರ್ ಇಂಟ್ರೆಸ್ಟ್ very interesting, like distillery and brewery. Of course we knew, even before I knew him, I met him, I knew that he was a very well-known person in those fields. I saw him personally as someone who pioneered the paper industry. He started there now, sugar industry, he started the paper glass factory and many others, the tissue culture factory, most fascinating factory I've ever seen. He once showed me how he could build in a very short time, houses for economically weaker sections of the population in 2 days, 3 days, right up to India now. And then he has got a model for a sustained development for a farmer's family. I'm astonished to see that now in a small patch of land, how a family can live.
your voice very, very jokingly you told me that you accept a matchbox and a kerosene and put probably salt. He doesn't have to buy anything else. He a piece of land can fetch him everything there. So self-sustaining family, he could do that. So that was the type of ideas he has, and he makes it a point to make it practical. And his approach to people in all the industries which I have seen is remarkably very refreshing. He's a great leader, a very caring employer, I'm sure. With the result that he commands the loyalty of a very large number of people I've seen here now. From the workers, the staff, the officers, everybody's kind of thing. And what an amount of contacts he's having there now. How I've seen him working from scratch, building up factories and industries there now. Working day and night and producing very workable factories. I have seen him with industrialists abroad when he talks to them, with what authority he can speak to them very convincingly, and he sells that idea, his ideas very well, kind of thing, convincing them there now. That he has done there now. That is a remarkable thing. ಗಡಿಯಾರದ ಮುಳ್ಳಿಗೆ 12 ಗಂಟೆ, ಶ್ರೀಹರಿಯವರ ಬದುಕಿನ ಮುಳ್ಳಿಗೆ ಗಂಟೆಯ ಗೊಡವೇ ಇಲ್ಲ. ತನ್ನವರಿಗೆ ಸಂತೋಷ ಸಂಭ್ರಮ ನೀಡಲು ಸಮಯವನ್ನು ಮೀಸಲಿಡುವ ಶ್ರೀಹರಿಯವರು ಅಸಾಧ್ಯರು ಎಂಬುದರಲ್ಲಿ ಎರಡು ಮಾತಿಲ್ಲ. ಆಕ್ಚುಲಿ ಮೈ ಫಾದರ್ ಇಸ್ ಅ ವೆರಿ ಸಿಂಪಲ್ ಪರ್ಸನ್ ಅಂಡ್ ಇಸ್ ಅ ವೆರಿ ಹ್ಯೂಮರಸ್ ಪರ್ಸನ್. ಅವರು ಮನೆಗೆ ಬಂದರೆ ಇಷ್ಟು ಸಿಂಪಲ್ ಆಗಿ ಇರ್ತಾರಂದ್ರೆ ಅವ್ರ ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ನಮ್ಮ ಜೊತೆ ಎಲ್ಲ ಸೇರಿಕೊಂಡು ತುಂಬ ಜಾಲಿಯಾಗಿರ್ತಾರೆ ಅವರು. ಅವರು ಒಂದು ಇಷ್ಟು ಜಾಲಿಯಾಗಿರ್ತಾರಂದ್ರೆ ಅವ್ರದ್ದು ಬಿಸ್ನೆಸ್ದು ಎಲ್ಲ ಟೆನ್ಷನ್ ಮರೆತು ಮನೆಗೆ ಬರ್ತಾರೆ. ಒಮ್ಮೆ ನಾವು ನಮ್ಮ ಸುನೀತಾ ಭಾಬಿಯವರ ತಾಯಿ ಮನೆಗೆ ಹೋಗಿದ್ವಿ ಕೋಲಾಪುರಲ್ಲಿ. ಅಲ್ಲಿ ಹೋಗುವಾಗ ಬೊಂಬೆ ಮಾರಾಟ ಮಾಡೋವನು ಸಿಕ್ಕಿದ್ದ. ನಾನು ಖುಷಿ ಬೀಳ್ಬೇಕಂತ ಹೇಳಿಬಿಟ್ಟು, ಎಲ್ಲರೂ ಖುಷಿ ಬೀಳ್ಬೇಕಂತ ಹೇಳಿಬಿಟ್ಟು ಅವ್ರ ಹತ್ರ ಹೋಗಿ ಕಣ್ಕೊಂಡು ಎಲ್ಲ ಹಾಕ್ಕೊಂಡು ಬೀದಿಯಲ್ಲಿ ಓಡಾಡಿದ್ರು. ಅವರು ಓಡಾಡುವಾಗ ಎಲ್ಲ ಜನ ನೋಡಿ ಇಷ್ಟು ಸಂತೋಷ ಬಿದ್ರಂದ್ರೆ ನನಗೂ ಇಷ್ಟು ಆಶ್ಚರ್ಯ ಆಯಿತು. ನಾನು ನನಗೋಸ್ಕರ ಅವ್ರು ಇಷ್ಟೆಲ್ಲ ಮಾಡ್ತಾರಂತ ತುಂಬ ಖುಷಿಯಿಂದ ನಾನು ಎಂಜಾಯ್ ಮಾಡಿದ್ದೇನೆ. ದಾನ ಧರ್ಮ ಶ್ರೇಷ್ಠ ಮಾನವರ ಮುಖ್ಯ ಲಕ್ಷಣ. ನೀಡಲೆಂದು ಹುಟ್ಟಿರುವುದೇ ಶ್ರೀಹರಿಯವರ ಗುಣಲಕ್ಷಣ. ಇಲ್ಲಿ ಬನಶಂಕರಿ ಈ ದೇವಸ್ಥಾನ ಕಟ್ಟುವಾಗ ಅದಕ್ಕೆ ಕಟ್ಟಬೇಕಾಗಿದ್ದರೆ ಅದಕ್ಕೆ ಜಾಗ ಇರಲಿಲ್ಲ. ಜಾಗ ಇಲ್ಲ, ಎಲ್ಲರೂ ಯಾರು ಕೊಂಡ್ಕೊಂಡು ಬಿಟ್ಟಿದ್ರು. ಅದ್ರ ಪೈಕಿ 3 ಎಕರೆ ಜಮೀನು ಕೋಡೆಯವರು ಕೊಂಡ್ಕೊಂಡು ಇಟ್ಕೊಂಡಿದ್ರು. ಅಂಥ ಸಮಯದಲ್ಲಿ ಅವರಿಗೆ ನಾನು ಲೋಕಾಯುಕ್ತ ಆಗಿದ್ದೆ. ಲೋಕಾಯುಕ್ತ ಆಗಿದ್ದಾಗ ಅವ್ರಿಗೆ ಕೇಳಿದೆ ನಾನು, ದಯವಿಟ್ಟು ಇದನ್ನು ಖಾಲಿ ಮಾಡಿಕೊಡ್ಬೇಕು, ನೀವು ಆ ದೇವಸ್ಥಾನ ಇಂಪ್ರೂವ್ ಮಾಡಬೇಕಾಗಿದೆ, ಈ ಜಮೀನು ಇಲ್ಲದಿದ್ದರೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ತಕ್ಷಣ ಅವರು ಒಪ್ಪಿಕೊಂಡು ಆ ಖಾಲಿ ಮಾಡಿಬಿಟ್ರು 3 ಎಕರೆ ಜಮೀನನ್ನ. ಆ 3 ಎಕರೆ ಜಮೀನು ಖಾಲಿ ಮಾಡಿದ್ದಕ್ಕಾಗಿಯೇ ಈಗ ಅಲ್ಲಿ ಬನಶಂಕರಿ ದೇವಸ್ಥಾನ ಅಂತ ಒಳ್ಳೆ ಅದ್ಭುತವಾದ ದೇವಸ್ಥಾನ ಕಟ್ಟೋಕೆ ಸಾಧ್ಯ ಆಯಿತು ಅನ್ನೋದು ನಾನು ಈ ಸಮಯದಲ್ಲಿ ಹೇಳಬೇಕಾಗಿದೆ. ಅವ್ರಿಗೆ ದಾನ ಧರ್ಮ ಮಾಡೋದು ಅಂದರೆ ಅವ್ರಿಗೆ ಏನು ಅಡ್ಡನೇ ಇಲ್ಲ, ಒಳ್ಳೆ ಕೆಲಸ ಅಂದರೆ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ ಅವರು. ನನಗೆ ಎಷ್ಟೋ ಸಲ ಅನಿಸಿದೆ ಅವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಬ್ಬ ಮಿನಿಸ್ಟರ್ ಆಗಿದ್ದರೆ ನಮ್ಮ ರಾಜ್ಯನೇ ನಮ್ಮ ದೇಶನೇ ಒಂದು ದೇಶಕ್ಕೆ ಒಂದು ಶಕ್ತಿವಂತರಾಗ್ತಾ ಇದ್ರು ಅಂತ ನನ್ನ ನಂಬಿಕೆ ಇದೆ. ಸಾಮಾಜಿಕ ವಲಯದಲ್ಲಿ ತೊಡಗಿಸಿಕೊಂಡವರಿಗೆ ಸಾರ್ವಜನಿಕ ಸೇವೆಗೆ ಬಹಳಷ್ಟು ಅವಕಾಶ ದೊರಕುತ್ತದೆ. ಆದರೆ ದೇವಸ್ಥಾನ ನಿರ್ಮಾಣದ ಯೋಗ ಎಲ್ಲರಿಗೂ ದೊರೆಯದ ಭಾಗ್ಯ. ಶ್ರೀಹರಿಯವರ ಮಹತ್ವಾಕಾಂಕ್ಷೆ ಮಂದಿರ ನಿರ್ಮಾಣ. ಹರಿಯಜಮಾನರು ಕುಟುಂಬ ಸಮೇತ ಕಾಂಜೀವರಂ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಗಾಯತ್ರಿ ಮಂದಿರದ ನಿರ್ಮಾಣದ ಕುರಿತು ಆಶೀರ್ವಚನ ಬೇಡದಂತೆ. ಕಾಂಜೀವರಂ ಶ್ರೀಗಳು ಗಾಯತ್ರಿ ಮಂದಿರ ಅಲ್ಲ, ಅದು ಮಂತ್ರಶಕ್ತಿ, ಮಂದಿರ ನಿರ್ಮಾಣ ಬೇಡ ಅಂತ ಹೇಳಿದಾಗ ನಿರಾಸೆಗೊಂಡ ಯಜಮಾನರು ಸುಮ್ಮನಾದರು. ಯಜಮಾನರನ್ನು ಗಮನಿಸಿದಂಥ ಕಾಂಜೀವರಂ ಶ್ರೀಗಳು, ಬಾಯಲ್ಲಿ ನಿನಗೊಂದು ದೇವಾಲಯ ಸಿಕ್ಕುತ್ತೆ, ಆ ದೇವಾಲಯದಲ್ಲಿ ದೇವಿನಿಟ್ಟು ಪೂಜೆ ಮಾಡುವಂಥದ್ದು ಮಾತು ಕೇಳಿಸ್ಕೊಂಡ ಯಜಮಾನರಿಗೆ ಆಶ್ಚರ್ಯ ಆಯಿತು, ಅನುಮಾನ ಆಯಿತು.
ತಮಾಷೆ ಅಂತ ಅನ್ನಿಸ್ತು. ಸುಮಾರು 700 ವರ್ಷಗಳ ಇತಿಹಾಸದ ಹೊಯ್ಸಳರ ಕಾಲದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ 1924ರಲ್ಲಿ ಕೆಆರ್ಎಸ್ ಅಣೆಕಟ್ಟು ನಿರ್ಮಿಸಿದಾಗ ಹಿನ್ನೀರಿನಲ್ಲಿ ಮುಳುಗಡೆಯಾಗಿತ್ತು. 2003ರ ತೀವ್ರ ಬರದಿಂದ ದೇಗುಲ ಶಿಥಿಲಾವಸ್ಥೆಯಲ್ಲಿ ಕಾಣಿಸಿತು. ಯಜಮಾನರನ್ನ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಭೇಟಿ ಮಾಡಿ, ಸ್ವಾಮಿ ನಾನು ಈ ಸ್ಕೂಟರ್ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸಿ ಮೇಲೆ ಹಾರುವಂಥ ಒಂದು ತಂತ್ರಜ್ಞಾನ ಮಾಡ್ತಾ ಇದ್ದೀನಿ, ದಯಮಾಡಿ ನನಗೆ ಈ ಸಂಶೋಧನೆಗೆ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ ಯಜಮಾನರು ಬೆನ್ನು ತಟ್ಟಿ ಅದನಿಗೆ ಸಹಾಯ ಕೊಟ್ಟರು. ಆತ ಆ ಸಂಶೋಧನೆಯಲ್ಲಿ ಯಶಸ್ವಿಯಾಗಿ ಅವನ ಹಾರಾಟವನ್ನು ಹಿನ್ನೀರಿನ ಆಕಾಶದಲ್ಲಿ ಮಾಡಿ ಮೇಲಿಂದ ಕಾಣುತ್ತಿದ್ದ ದೇವಾಲಯವನ್ನು ಫೋಟೋ ತೆಗೆದು ಯಜಮಾನರಿಗೆ ಕೃತಜ್ಞತಾಪೂರ್ವಕವಾಗಿ ಉಡುಗೊರೆ ಕೊಟ್ಟ. ಆ ಕಾಲಘಟ್ಟದಲ್ಲಿ ಸ್ವಾಮೀಜಿ ಆಗಿದ್ದಂಥ ಯಜಮಾನರ ಸ್ನೇಹಿತರೊಬ್ಬರು ಇದ್ದಕ್ಕಿದ್ದಂತೆ ರಾತ್ರಿ ಬಂದು ಯಜಮಾನರೊಟ್ಟಿಗೆ ಮಾತಾಡ್ತಾ, ನೀವು ಯಾಕೆ ಆ ಹಿನ್ನೀರಲ್ಲಿ ಕಾಣ್ತಾ ಇರುವಂಥ ದೇವಸ್ಥಾನವನ್ನು ಮೇಲೆ ಕಟ್ಟಬಾರ್ದು ಅಂತ ಕೇಳಿದ್ರು. ಯಜಮಾನರಿಗೆ ಆಶ್ಚರ್ಯ, 45 ವರ್ಷಗಳ ಹಿಂದೆ ಕಾಂಜೀವರಂ ಶ್ರೀಗಳಿದ್ದಂಥ ಮಾತು ಮೊನ್ನೆ ತಾನೇ ತಂದುಕೊಟ್ಟಂಥ ಉಡುಗೊರೆ, ಇದೀಗ ಸ್ನೇಹಿತನೊಬ್ಬ ಇದ್ದಕ್ಕಿದ್ದಂತೆ ಸ್ವಾಮೀಜಿಯಾಗಿ ಈ ರೀತಿ ಹೇಳೋದು ಅಂದೇನು? ಯಜಮಾನರ ಮೈಯಲ್ಲಿ ಮಿಂಚಿರದಂಗಾಯಿತು. ಶ್ರೀಹರಿಯವರಿಗೆ ಪ್ರೇರಣೆ ಒದಗಿ ಇಡೀ ದೇವಾಲಯವನ್ನು ಸ್ಥಳಾಂತರಿಸಲು ಸರ್ಕಾರದಿಂದ ಪೂರ್ವಾನುಮತಿ ಪಡೆದುಕೊಂಡರು. ಮೂಲ ರೂಪದಲ್ಲಿಯೇ ಮರುನಿರ್ಮಾಣ ಕಾರ್ಯಕ್ಕೆ ಮುಂದಾದರು. ಇದೊಂದು ಅಪೂರ್ವ ಸಂಘಟನೆ, ಇತಿಹಾಸದಲ್ಲಿ ಎಲ್ಲಿಯೂ ಕಾಣಸಿಗದ ವಿದ್ಯಮಾನ. ದಕ್ಷಿಣ ಭಾರತದಲ್ಲಿಯೇ ಇತ್ತೀಚಿನ ಕಾಲಮಾನದಲ್ಲಿ ನಿರ್ಮಿತಗೊಂಡ ಅತ್ಯಂತ ವಿಶಾಲವಾದ ದೇವಾಲಯ ಈ ಪ್ರೇಕ್ಷಣೀಯ ಭಕ್ತಿ ಕೇಂದ್ರ. ಕರ್ನಾಟಕದ ಸಾಂಸ್ಕೃತಿಕ ಸಂಕೇತವಾಗಿ ಉಳಿಯುವುದರಲ್ಲಿ ಯಾವುದೇ ಸಂದೇಹಗಳಿಲ್ಲ. ದೇಶವ್ಯಾಪಿ ಕ್ಷತ್ರಿಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿ ಹಾಡಿದ ಮೊದಲಿಗರು ಶ್ರೀಹರಿಯವರು. ನಾಡಿನಾದ್ಯಂತ ಸಮಾಜದ ಒಗ್ಗೂಡುವಿಕೆಗೆ ಸಮಾವೇಶಗಳನ್ನು ಆಯೋಜಿಸಿದರು. ಸಮಾಜದ ಹಿತದೃಷ್ಟಿಯಿಂದ ಸಾಮಾಜಿಕ ಆಂದೋಲನದ ಕರೆ ನೀಡಿದರು. ದೇಶದ ಕ್ಷತ್ರಿಯ ಪಂಗಡದ ಮುಂಚೂಣಿಯ ನಾಯಕರಾಗಿ ಉಳಿದ ಹಿರಿಮೆ ಶ್ರೀಹರಿಯವರಿಗೆ ಸಲ್ಲುತ್ತದೆ. ಜನಸ್ತೋಮ ನೋಡಿ ನನಗೆ ಬೆಚ್ಚು. ಶ್ರೀಹರಿಪುರವರ ವೇಗ ನಮಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಅಷ್ಟು ಪ್ರೋಗ್ರಾಮ್ಗಳು, ಇದನ್ನು ಈಗ ಸಾಧಿಸಬೇಕು, ಇದು ಮಾಡಬೇಕು ಅಂತ ಒಂದು ಮೂರು ಪ್ರಿನ್ಸಿಪಲ್ ಇಟ್ಕೊಂಡ್ರು. ಒಂದು ಏನು, ರೋಟಿ ಕಪಡ ಮಕಾನಿದ್ದ ಹಾಗೆ ಸೇಮ್, ನಮ್ಮಲ್ಲಿ ವಿದ್ಯಾಭ್ಯಾಸ ಕಮ್ಮಿ, ಮೊದಲು ವಿದ್ಯಾಭ್ಯಾಸ ಅವರಿಗೆ ಕೊಡಬೇಕು ನಾವು ಸಮಾಜದವರಿಗೆ. ಎರಡನೇದಾಗಿ ವಸತಿ ಮತ್ತು ಊಟ ತಿಂಡಿ, ಅದಕ್ಕೆ ವ್ಯವಸ್ಥೆ ಮಾಡಲೇಬೇಕು, ಏನಾದರೂ ಮಾಡೋಣ ಅಂಥೇಳಿ ಈಗ ಸತತವಾಗಿ ನಾವು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜಕೀಯ, ಜನಾಂದೋಲನ ಮತ್ತು ಸೇವಾ ತತ್ಪರತೆಯಲ್ಲಿ ಮುಂಚೂಣಿಯಲ್ಲಿದ್ದ ಯಜಮಾನರಿಗೆ ರಾಜ್ಯ ರಾಷ್ಟ್ರ ರಾಜಕಾರಣಗಳಲ್ಲಿ ಸಕ್ರಿಯರಾಗಿ ನಾಯಕತ್ವ ವಹಿಸುವುದು ದೊಡ್ಡ ವಿಷಯವಾಗಿರಲಿಲ್ಲ. ಆದರೆ ಶ್ರೀಹರಿಯವರಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಉಳಿದು ಅಸಾಮಾನ್ಯ ಸಾಧನೆಗೈಯುವ ಮನದ ತುಡಿತ ಶ್ರೀ ಸಾಮಾನ್ಯನ ಅಭಿವೃದ್ಧಿಗೆ ಮೀಸಲಾಗಿ ಉಳಿಯುವಂತೆ ಮಾಡಿತು. Political acumen, he could have become chief minister at any time if he wanted to. But I think Hari Kode wanted to remain in the background. He preferred to play the role of kingmaker and not king.
political acumen is remarkable. He pretends that he is not aware of what is happening, but he knows exactly what is happening in every political party and in every political leader. ಉದ್ಯಮ ವಹಿವಾಟು, ರಾಜಕೀಯ, ಸಾಮಾಜಿಕ ಪರಿವರ್ತನೆಯ ದೀಕ್ಷೆ, ಜನತೆಯ ಕಲ್ಯಾಣ, ಹೀಗೆ ಶ್ರೀಹರಿಯವರ ಜವಾಬ್ದಾರಿ ಎಷ್ಟೇ ಹೆಚ್ಚುತ್ತಿದ್ದರೂ ಅವರಲ್ಲಿದ್ದ ಸಾಂಸ್ಕೃತಿಕ ಶ್ರೀಮಂತಿಕೆ, ಸಾಹಿತ್ಯ ಕೃಷಿ ಭತ್ತದ ಚಿಲುಮೆಯಂತಿತ್ತು. ಅಲ್ಲಮಪ್ರಭು ನಾಟಕ ಆಡಿಸಿದರು. ಇದಕ್ಕೆ ಪ್ರೇರಣೆ ಅವರೇ. ನನಗಿದ್ದಿಲ್ಲ ಈ ವಿಚಾರಗಳು. ನೀವು ಇದನ್ನು ಅಲ್ಲಮಪ್ರಭು ಆಡಿ ಅಂತ. ಆಯಿತು ಗುರುವೇ, ಮಾಡ್ತೀನಿ ಅಂತ. ನೋಡಿ, ನನಗಿಷ್ಟು ಸಾಲದು, ಇನ್ನು ಬೇಕು ಅಂಥೇಳಿ ಇನ್ನೊಮ್ಮೆ ಆಡಿ ಅಂಥೇಳಿ ಮತ್ತೆ ತಿರುಗಿ ಹೇಳಿದರು. ಮತ್ತೆ ತಿರುಗಿ ನಾನು ಬರೆದು ಅವಾಗ ಯೋಮಮೂರ್ತಿ ಅಲ್ಲಮಪ್ರಭು ಅಂತ ಟೌನ್ ಹಾಲ್ನಲ್ಲಿ ಆಡಿದೆ. ಖೋಡೆ ಮನೆತನದ ವಾರ್ಷಿಕ ಕಟ್ಟಳೆ ನಿತ್ಯಾನಂದ ಸ್ವಾಮಿಗಳ ಸಂಸ್ಮರಣೆಯ ಭಜನೆ ಕಾರ್ಯಕ್ರಮ. ಶ್ರೀಹರಿಯವರು ಅನನ್ಯ ಭಕ್ತಿಯಿಂದ ಭಜನೆಯಲ್ಲಿ ಪಾಲ್ಗೊಂಡು ಸೇವಾ ತತ್ಪರತೆಯಿಂದ ನಿತ್ಯಾನಂದ ಸ್ವಾಮಿಗಳ ಆರಾಧನೆಯ ಸಂಪ್ರದಾಯ ಪಾಲಿಸಿಕೊಂಡು ಬಂದಿದ್ದಾರೆ. ಎವ್ರಿ ಇಯರ್ ವಿ ಸೆಲೆಬ್ರೇಟ್ ನಿತ್ಯಾನಂದ ಸ್ವಾಮಿ ಪೂಜಾ ಅಟ್ ಅವರ್ ಪೇರೆಂಟ್ಸ್ ಪ್ಲೇಸ್. ಸೊ ಹಿ ಸಿಟ್ಸ್ ಆನ್ ದ ಫ್ಲೋರ್ ಆ್ಯಂಡ್ ಪ್ಲೇ ದ ಹಾರ್ಮೋನಿಯಂ, ಸಿಂಗ್ ಸ್ವಾಮಿಸ್ ಭಜನ್ ಕಂಪಲ್ಸರಿಲಿ ಆ್ಯಂಡ್ ಹಿಲ್ ನೆವರ್ ಮಿಸ್ ದಟ್ ಪೂಜಾ. ಅಭಿವೃದ್ಧಿಶೀಲತೆ, ಅನನ್ಯತೆಯ ಸಾಧನೆ, ಅಸಾಧಾರಣ ಆತ್ಮ ಪ್ರತ್ಯಯ ಶ್ರೀಹರಿಯವರ ಬಹುಮುಖ ಸಾಧನೆಯ ಮೂಲಧನ. ಅವರ ವ್ಯಕ್ತಿತ್ವ ಬಗ್ಗೆ ಹೇಳೋದಕ್ಕೆ ಬಹುಶಃ ಈ ಜನ್ಮವೇ ಸಾಲದು. ಆದರೆ ಇಷ್ಟು ಮಾತ್ರ ಧೈರ್ಯವಾಗಿ ಹೇಳಬಲ್ಲೆ, ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಬೇಕಾದಷ್ಟು ಘಟನೆಗಳು ನಡೆದಿವೆ. ಅದರಲ್ಲಿ ಮುಖ್ಯವಾದದ್ದು ಅವರ ತಾತ. ಬಹುಶಃ ಅವರ ತಾತ ಈ ಹ್ಯಾಸ್ ಪ್ಲೇಡ್ ಎ ವಂಡರ್ಫುಲ್ ರೋಲ್ ಇನ್ ಹಿಸ್ ಪರ್ಸನಲ್ ಲೈಫ್. ವಂಡರ್ಫುಲ್ ರೋಲ್. ಹಿ ಮೇಡ್ ಹಿಮ್ ನಾಟ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಹಿ ಮೇಡ್ ಹಿಮ್ ಎ ಗಾಡ್. ಬಡತನ ಅಂದರೆ ಇದು. ಆ ಸಿರಿತನದಲ್ಲಿ ನಿಂತು ಮಾಡ್ತಾ ಇದ್ರೆ ಸೌದೆ ನೀನು ಹೊಡಿ ಅಂತ ಹೇಳ್ತಾ ಇದ್ದೆ. ಏನಂತ ನನಗೂಡಿ ಅಂತಾರೆ ಸೌದೆ ಅಂತ ಹೇಳಿದ್ರೆ ಗೊತ್ತಾಗಲಿ ಕಣ್ಣ ಕಷ್ಟ. ಅವರು ಬೆಳೆಸಿದ ರೀತಿ ನೀವು ಮಾಡ್ತಾ ಇದ್ರೆ ಬಹುಶಃ ಅದು ಎಷ್ಟು ಹೇಳಿದ್ರೂ ಕಮ್ಮಿ ಆಗುತ್ತದೆ. ನಾನು ಧೈರ್ಯವಾಗಿ ಹೇಳಬಲ್ಲೆ, ಅವರ ತಾತ, ತಾಯಿ, ಅಣ್ಣ ತಮ್ಮಂದರು ಇಲ್ಲಾಂದರೆ ನೂರಾರು ವರ್ಷಗಳಿಂದ ಕೈಗಾರಿಕೋದ್ಯಮಿಗಳಾಗಿ ಬಿಸ್ನೆಸ್ ಮ್ಯಾನ್ಗಳಾಗಿ ಒಂದೇ ಒಂದು ಅಂಗಳದಲ್ಲಿ ಇವತ್ತು ಅಷ್ಟು ಜನ ಇದ್ದಾರೆ ಅಂದರೆ ಆ ಕೇಂದ್ರೀಕೃತರಣಕ್ಕೆ ಕಾರಣವೇ ಈ ಮಹಾಪುರುಷ. ಶ್ರೀಹರಿಯವರ ವ್ಯಕ್ತಿತ್ವ ಮತ್ತು ಚೈತನ್ಯ ಶಕ್ತಿ ಒಟ್ಟು ಕುಟುಂಬದ ಸಹಬಾಳ್ವೆ, ಸನಾತನ ಸಮಾಜದ ಪ್ರತೀಕವಾಗಿದ್ದು ಎಲ್ಲರೂ ಅನುಕರಿಸಬಹುದಾದ ಚಿರಂತರ ಮೌಲ್ಯ. ಇಟ್ ವಾಸ್ ಆನ್ ಕ್ರಿಸ್ಮಸ್ ಈವ್. ಆಲ್ ದ ಚಿಲ್ಡ್ರನ್ ಆಫ್ ಕೋಡೆ ಫ್ಯಾಮಿಲಿ, ವಿ ವರ್ ಆಲ್ ಗೆಟಿಂಗ್ ರೆಡಿ ಫಾರ್ ಸೆಲೆಬ್ರೇಟಿಂಗ್ ಕ್ರಿಸ್ಮಸ್. ಆ್ಯಂಡ್ ಟು ಅವರ್ ಸರ್ಪ್ರೈಸ್, ದೇರ್ ವಾಸ್ ಅ ಸಾಂಟಾ ಕ್ಲಾಸ್ ಸ್ಟ್ಯಾಂಡಿಂಗ್ ರೈಟ್ ಔಟ್ಸೈಡ್ ದ ಡೋರ್. ವಿ ವರ್ ವಂಡರಿಂಗ್ ಹೂ ದಿಸ್ ಪರ್ಸನ್ ಇಸ್. ಆ್ಯಂಡ್ ದಿಸ್ ಸಾಂಟಾ ಕ್ಲಾಸ್ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ಗಿಫ್ಟ್ಸ್ ಆ್ಯಂಡ್ ಸ್ವೀಟ್ಸ್ ಟು ಆಲ್ ಆಫ್ ಅಸ್. ಐ ರಿಮೆಂಬರ್ ರಾಮಜುಬ ಡಿಂಟ್ ಲೈಕ್ ದಟ್ ಪರ್ಸನ್ ಆ್ಯಂಡ್ ಡಿಂಟ್ ನೋ ಹೂ ದಿಸ್ ಪರ್ಸನ್ ವಾಸ್. ವಿ ವರ್ ವೆರಿ ವೆರಿ ಹೆಸಿಟೆಂಟ್ ಟು ಗೋ ಟಾಕ್ ಟು ದಟ್ ಪರ್ಸನ್. ರಾಮಜುಬ ವಾಸ್ ನಾಟ್ ಕಾನ್ಫಿಡೆಂಟ್. ಹಿ ಡಿಂಟ್ ಲೆಟ್ ಅಸ್ ಗೋ greet the Santa Claus. He said, hey, who are you? Go away. What are you doing here? But this person didn't move. He started distributing sweets and gifts. And to our surprise, once we got to know who the person was, we all were so happy. He could do anything for our happiness. ಶ್ರೀಹರಿಯವರ ಮೇರು ವ್ಯಕ್ತಿತ್ವ ದೈವ ಸದೃಶವೆಂದು ಗೋಚರಿಸುವುದು ಅವರ ಮುಗ್ಧತೆಯ ನಡವಳಿಕೆಯಲ್ಲಿ. ಮಗುವಲ್ಲಿ ಮಗುವಾಗುವ ಅವರು ಹೃದಯವಂತಿಕೆಯನ್ನು ವ್ಯಕ್ತ ಮಾಡುವುದು ವಿಶಿಷ್ಟವಾಗಿಯೇ. ಕಲಾವಂತರನ್ನು ಗೌರವಿಸುವ ವಿಶಿಷ್ಟ ಸಂಸ್ಕಾರ ಅವರ ವ್ಯಕ್ತಿತ್ವದ ಸತ್ಯದರ್ಶನ. ಕಲಾವಿದರ ಮೇಲೆ ತುಂಬ ಗೌರವ ಅವರಿಗೆ. ಹಾಡುಗಾರರಾಗಲಿ, ಪ್ರತಿಯೊಬ್ಬರಿಗೆ ಕರೆದು ಅವರಿಗೆ ಸನ್ಮಾನಿಸೋದು, ಅದನ್ನು ಕೇಳೋದು. ಇಷ್ಟು ಬ್ಯುಸಿಯಾಗಿರೋ ಯಜಮಾನರು ಯಾವಾಗ ನೋಡಿದ್ರು ಎಲ್ಲ ಭಾಷೆ ಆಯಿಂದ ಎಲ್ಲ ತಿರುಗಿ ಓದ್ತಾ ಇದ್ದಾರಲ್ಲ ಕೂತ್ಕೊಂಡು. ಇದು ಹೇಗೆ, ನಾವೇನು ಸ್ವಲ್ಪ ಸಣ್ಣ ಕೆಲಸ ತುಂಬ ಇದೆ ಅಂತ ಹೇಳ್ತಾರೆ, ಅಯ್ಯೋ ನನಗೆ ಟೈಮೇ ಇಲ್ಲ, ನಾನು ಬ್ಯುಸಿ ಅಂತ ಹೇಳ್ತಾ ಇರ್ತಾರೆ. ಅದು ಯಜಮಾನ್ರಿಗೆ ಎಲ್ಲಿರೋ ಬ್ಯುಸಿ, ಇವ್ರಿಗೆ ಎಲ್ಲಿಂದ ಬರಬೇಕು, ನಿಮಿಷಕ್ಕೊಂದು ಸಿಗ್ನೇಚರ್ಗೆ ಸೈನ್ ಹಾಕೋಕೆ ಬರ್ತಾರೆ. ಆಮೇಲೆ ಏನೋ ಬೇಕಾದಷ್ಟು ವ್ಯವಹಾರ ಅವರಿಗಿದೆ. ಅಂಥದ್ರ ಮಧ್ಯದಲ್ಲಿ ಒಂದು ಬೋರ್ಡ್ ಇಟ್ಕೊಂಡು ಅದರಲ್ಲಿ ಅಕ್ಷರಗಳನ್ನ ಬರೆದು ಕಲಿತಾ ಇದ್ದೆ. ಇದರ ಮಧ್ಯದಲ್ಲಿ ಅವ್ರು ಹೊಗಳಿದ ಒಂದು ಏಕೈಕ ವ್ಯಕ್ತಿ ಬಗ್ಗೆ ಭಾರೀ ಅಪ್ರಿಷಿಯೇಟ್ ಮಾಡಿದ್ರು. ಉದಯ್ ಕುಮಾರ್ ಅವ್ರ ಬಗ್ಗೆ ಅವರಿಗೆ ಅಪಾರ ಗೌರವ ಇತ್ತು. ನನ್ನ ಗುರುಗಳವರು ಅಂತ ಮನಸಾರ ಹೇಳೋರು.
ಅದು ಅವ್ರಿಗೆ ಗೊತ್ತಿರೋದು, ಅವ್ರ ಆತ್ಮಕ್ಕೆ ಸಂತೋಷ ಆಗಿರೋದನ್ನ ಅವರಿಗೆ ಹಿತೈಷಿಗಳು ಅಂದವ್ರ ಮುಂದೆ ಅವ್ರಿಗೆ ಹೇಳೋದೊಂದು ಖುಷಿ ಅದರಲ್ಲಿ. ಆದರೆ ಮರೆಯೋಕ್ಕಾಗಲ್ಲ, ಪಂಡ್ರಿಪಾಯವ್ರಿಗೆ ಏನೋ ಆಕ್ಸಿಡೆಂಟ್ ಆಗಿ ಇದ್ದಾಗಿದೆ, ತೊಂದರೆ ಆಗಿದೆ ಅಂತ ಹೇಳಿದಾಗ ಯಜಮಾನ್ರು ಅಯ್ಯೋ ಹೌದಾ, ತಕ್ಷಣ 20,000 30,000 ರೂಪಾಯಿನ ದುಡ್ಡು ತೆಗೆದು ನಮ್ಮ ಕೈಲೇ ಕೊಟ್ಬಿಟ್ಟು ನೀವೇ ಕೊಡಿ, ಅವ್ರಿಗೆ ಹೇಗಿದ್ರು ನನ್ನ ಅಮ್ಮ ಅವ್ರ ಪಿಕ್ಚರ್ ಎಲ್ಲ ನೋಡ್ತಾ ಇದ್ರು ಹಾಗೆ ಅಂತ ಹೇಳಿದ್ರು ನನ್ನ ಹತ್ರ. ಅದು ಎಷ್ಟು ದೊಡ್ಡದನ ಅವರು ಯಾರಿಗೆ ಕನಿಕರ ಬರುತ್ತೆ, ನನ್ನ ದೃಷ್ಟಿಯಲ್ಲಿ ಅವರು ದೊಡ್ಡ ಪರ್ವತ. ಹೊರನೋಟಕ್ಕೆ ಸಾಮಾನ್ಯರಂತೆ ನಡೆದುಕೊಳ್ಳುವ ಶ್ರೀಹರಿಯವರ ಸಮಚಿತ್ತದಲ್ಲಿ ಪ್ರಶಾಂತ ಸಮುದ್ರದ ಆಳದ ನಿಗೂಢತೆ ಅಡಗಿದೆ. ಶ್ರೀಹರಿಯವರ ಆಧ್ಯಾತ್ಮಿಕ ಭಿತ್ತಿಚಿತ್ರ ಅವರು ನಡೆಸುವ ಸತ್ಕರ್ಮಗಳ ಸ್ಫೂರ್ತಿ ಕೇಂದ್ರವಾಗಿದೆ. ತರವಲ್ಲ ತಗಿ ನಿನ್ನ ತಂಬೂರಿ ಅಂದರು ಅವರು ಕಿಸ್ಮಾಳ ಕರೀಸರು. ಅದರ ಅರ್ಥ ನಾನಿನ್ನೂ ಆಧ್ಯಾತ್ಮದ ತುದಿಗೆ ಹೋಗೋಕ್ಕಾಗಲಿಲ್ಲ, ನಾನು ಸೇರೋಕ್ಕಾಗಲಿಲ್ಲ ಅನ್ನೋ ಅರ್ಥ ತೋರಿಸುತ್ತವರು. ಯಜಮಾನರು ಏನು ಬರೆದಿದ್ದಾರೆ, ಬಾಳ ನಾದ ತರಂಗ, ತರಂಗದೊಳಗೆ ಶ್ರೀಹರಿ ಸಂಘ ಅಂತ ಬರೆದುಬಿಟ್ಟಿದ್ದಾರೆ. ಬಾಳ ತಂಬೂರಿ ನಾದ ತರಂಗ, ತರಂಗದೊಳಗೆ ಶ್ರೀಹರಿ ಸಂಘ. ಬಾಳ ತಂಬೂರಿ ನಾದ ತರಂಗ, ತರಂಗದೊಳಗೆ ಶ್ರೀಹರಿ ಸಂಘ. ಗೋವಿಂದ ಗುರು ಗೋವಿಂದ, ಬಾಳಿಗೆ ತಂದೆ ಆನಂದ. ಹರಿಕೋಡೆಯವರೇ ಕವಿತೆಗಳನ್ನ ಬರಿತಾ ಇದ್ರು, ಆಧ್ಯಾತ್ಮಿಕ ಕವಿತೆಗಳನ್ನ. ಅದನ್ನ ಅದರಲ್ಲಿ ಒಂದು 86 ಕವಿತೆಗಳಿಗೆ ಇವ್ರ ಕೈಲಿ ಮ್ಯೂಸಿಕ್ ಸಂಗೀತ ಮಾಡಿಸಿದ್ರು. ಹಾಡುಗಳನ್ನ ಅಮ್ಮ ಅಂತ ತಾಯಿ ಮೇಲೆ ಬರೆದಿದ್ರು ಅವರು, ಹರಿಕೋಡೆಯವರು. ಅದನ್ನು ಕೊನೆಯ ದಿನಗಳಲ್ಲಿ ಅಶ್ವಥ್ ಅವ್ರಿಗೆ ಜೊತೆ ಅದು ಕಾಂಟ್ಯಾಕ್ಟ್ ಇದ್ದೇ ಇತ್ತು. ಅದನ್ನು ಕೂಡ ರೆಕಾರ್ಡ್ ಮಾಡಿದ್ರು ಅಶ್ವಥ್ ಅವರು. ಆಮೇಲೆ ತುಂಬಾ ಅಶ್ವಥ್ ಅವ್ರ ಬಗ್ಗೆ ಹರಿಕೋಡೆಯವ್ರಿಗೆ ಪ್ರೀತಿ ವಿಶ್ವಾಸ ತುಂಬ ಇತ್ತು, ಇವ್ರಿಗೂ ಅವ್ರ ಬಗ್ಗೆ ತುಂಬ ಇತ್ತು. ಅದು ಒಂಥರ ಹೇಳೋಕ್ಕಾಗಲ್ಲ ಯಾವ ಥರ ನಮ್ಗೆ ಅವ್ರ ಸಂಬಂಧ ಅಂತಂದರೆ, ಮನೆಗೆ ಬಂದು ಎಲ್ಲ ಹೇಳೋರು ಅವರು, ಅವ್ರ ವಿಚಾರ ಅವ್ರು ಏನು ಮಾತಾಡ್ತಾಯಿದ್ರು ಎಲ್ಲ ನಮ್ಗೆ ಹೇಳ್ತಾಯಿದ್ರು. ಎಲ್ಲ ಆಧ್ಯಾತ್ಮಿಕದ ಬಗ್ಗೆ ಆಗಲಿ ಬಗ್ಗೆನೇ ಮಾತಾಡ್ತಿದ್ರು ಅವರಿಬ್ಬರು ಜಾಸ್ತಿ. ಶೂನ್ಯದ ಬಗ್ಗೆ ಕೊನೆಯಲ್ಲಿ ಶೂನ್ಯದ ಬಗ್ಗೆ ಅವರು ತುಂಬ ಮಾತಾಡಿದರು ಅವರಿಬ್ಬರೂ. ಶೂನ್ಯದ ಚಿಂತನೆ ಮಾಡುವ ಶ್ರೀಹರಿಯವರು ಕವಿಯಾಗಿ ವೈವಿಧ್ಯಮಯ ವಸ್ತುಗಳ ಕುರಿತು ಕವನಗಳನ್ನು ಬರೆದಿದ್ದಾರೆ. ಅವರ ಕಾವ್ಯ ವಸ್ತು ಒಂದೆರಡಲ್ಲ, ನೊಂದ ಜೀವ ನರಳಾಟದಿಂದ ಹೊರಬಂದು ರಂಗು ರಂಗಿನ ಬದುಕನ್ನು ಆನಂದಿಸುವ ಹಾದಿ ತೆರೆದಿಟ್ಟಿದ್ದಾರೆ. ಅನುಭವವನ್ನು ಮೀರಿ ನಿಲ್ಲುವ ಅವರ ಆತ್ಮಗೀತ ಅನಂತತೆಯ ದಿವ್ಯ ಸಂಕೇತವಾಗಿ ಗೋಚರಿಸುತ್ತದೆ. ಬಡತನ, ಬಡತನದ ಬಗ್ಗೆ ಎಷ್ಟೊಂದು ಭಯಂಕರವಾಗಿ ಇಟ್ಕೊಂಡಿದ್ದಾರೆ ಅಂದರೆ, 62 or 68 ಏನೋ ಫ್ಯಾಕ್ಟ್ರಿ ಓಪನ್ ಮಾಡಿದ್ರಂತೆ, ಆ ಹಿಂದ್ಗಡೆ ಗುಡ್ದು 68 ಅಂದಾಗ ಹೇಗಿರ್ಬೋದು ಜ್ಞಾಪಿಸ್ಕೊಳ್ಳಿ, ಆ ಕಡೆ ಎಲ್ಲ ಯಾವುದಾದ್ರು ಗುಡಿಸಲು ಹೋಗ್ಬಿಟ್ಟು ಒಂದು 5 ನಿಮಿಷ ನಾನು ಒಬ್ಬನೇ ಕೂತ್ಕೊಳ್ತೀನಿ ಆಚೆ ಹೋಗು ಅಂತ ಇದ್ರಂತೆ. ರಾತ್ರಿ ಆಗ ನೋಡ್ತಾ ಇದ್ದೆ ಆ ಹರಿದೋಗಿರೋ ಬಟ್ಟೆಯ ಬಟ್ಟೆ, ಅಲ್ಲೊಂದು ಹಳೆ ಈ ಮೆಟಲ್ದು ಬಾಕ್ಸ್ ಇರ್ಬೋದಕ್ಕೆ ಬಟ್ಟೆ ಹಾಕೋದಕ್ಕೆ, ಅಲ್ಲೊಂದು ಹಗ್ಗ, ಆ ಒಣಗಿದೆ ಇದು, ಆ ಟವಲ್ಗಳು, ಎಲ್ಲವೂ ಏನೂ ಇಲ್ಲದೆ ಬರಿಬಾಗಿ ಬಿದ್ದಿರತಕ್ಕಂಥ ಪಾತ್ರೆಗಳು, ಇದನ್ನು ಒಂದು ಹಾಡಲ್ಲಿ ಬರೆದಿದ್ದಾರೆ ಆ ಪುಣ್ಯ ಅಥವಾ ಅವರು ಬಂದಿದ್ದಾನೆ. ಇನ್ನೇನು ಊಟ ಮಾಡಬೇಕು ಅನ್ನುವಾಗ ಸರಸರನೆ ಕಾಲಿನ ಹೆಜ್ಜೆ ಕಾಣುತ್ತೆ. ಅಯ್ಯೋ ಸಾಲುಗಾರ ಬರ್ತಾ ಇದ್ದಾನೆ, ನಾನು ತಪ್ಪಿಸ್ಕೊಂಡು ಆಚೆ ಹೋಗೋಣ ಅಂತ ಹೇಳಿದ್ರೆ ಹಾಳಾದ ಆ ಮನೆಗೆ ಒಂದೇ ಬಾಕ್ಸ್. ನಾನು ಹೇಗೆ ಹೋಗಿದೆ ಅಂತಾರೆ, ಇದನ್ನು ನಮ್ಮ ಮನು ಬಳಿಗರವರು ಇವತ್ತು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಾರೆ, ಅವ್ರು ಹೇಳಿದ್ರು ನಾನು ಎಷ್ಟೋ ಸಾಹಿತ್ಯಗಳನ್ನು ನೋಡಿದ್ದೀನಿ, ಕೇಳಿದ್ದೀನಿ, ಮಾಡಿದ್ದೀನಿ, ಆದರೆ ಬಡತನವನ್ನು ಈ ರೀತಿಯಲ್ಲಿ ತೀಕ್ಷಣವಾಗಿ ಅನುಭವಿಸ್ಕೊಂಡು ಹೇಳತಕ್ಕಂಥದ್ದು ಬಹುಶಃ. ಜೀವನ ಮೌಲ್ಯಗಳನ್ನು ಹೊತ್ತ ಬಾಳ ಪಯಣಿಗನಾಗಿ ತಾನು ತನ್ನವರಿಗಾಗಿಯೇ ಎಂಬಂತೆ ಕಾಲ ಸವೆಯದೆ ಎಲ್ಲರೂ ತನ್ನವರೇ, ಎಲ್ಲವೂ ಸರಿಸಮವೆಂಬ ಜೀವನೋತ್ಸಾಹದಲ್ಲಿ ಸನಾತನತೆಯೇ ಸಾರ ಸರ್ವಸ್ವವಾಗಲೆಂಬ ಜೀವನ ದರ್ಶಿತ್ವದ ಗುರಿಕಾರ ಶ್ರೀಹರಿಯವರು. ಸನಾತನ ನ್ಯಾಚುರೋಪತಿ ಯೋಗ ಆಸ್ಪತ್ರೆ ಅಂತ ಮಾಡಬೇಕು ಅನ್ನುವಂಥದ್ದು ಒಂದು 2-3 ವರ್ಷದಿಂದ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದಾರೆ ಅವರು. ಈ ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ವಿಶಾಲವಾದಂಥ ಮನೋವೃತ್ತಿ ಸಾಕಷ್ಟು ಇದ್ದಾವೆ ಸಮಾಜದಲ್ಲಿ. ಅದರಲ್ಲೇ ವಿಶೇಷವಾಗಿ ಋಷಿ ಪರಂಪರೆ ಇರತಕ್ಕಂಥ, ಭಾರತೀಯ ಜ್ಞಾನ ಇರತಕ್ಕಂಥ ಚಿಕಿತ್ಸಾ ಪದ್ಧತಿಗಳು ನಮ್ಮ ದೇಶದಲ್ಲಿ ಏಳಿಗೆ ಆಗಬೇಕು, ಅದರಲ್ಲಿ ರೋಗ ನಿರ್ಮೂಲನೆ ಆಗ್ತದೆ, ಅಂಥ ಪದ್ಧತಿಗಳನ್ನು ಬೆಳೆಸಬೇಕು, ಅದರಲ್ಲಿ ನಾನು ಸಹಾಯಕನಾಗಬೇಕು, ಅದು ಜನಸಂಪರ್ಕಕ್ಕೆ ಬರಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಸನಾತನ ನ್ಯಾಚುರೋಪತಿ ಯೋಗ ಆಸ್ಪತ್ರೆಯನ್ನು ಈ ಸಲ ಅವರು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಬೆಳೆಸೋಣ ಅಂತ, ಅದು ಬೇಕಾಗ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡೋಣ ಅಂತ.
ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ನೋಡುವಾಗ ಇದೊಂದು ಅದು ಹೇಗೆ ಆ ಕಲ್ಪನೆ ಪ್ರಕೃತಿ ಚಿಕಿತ್ಸೆ ಮಾಡಬೇಕು ಯೋಗನೇ ಮಾಡಬೇಕು ಅನ್ನುವಂಥ ಕಲ್ಪನೆ ಅವ್ರ ಮನಸ್ಸಲ್ಲಿ ಹೇಗೆ ಬಂತು ನನಗೆ ಇನ್ನೂವರೆಗೂ ಆಶ್ಚರ್ಯವಂತ ಅಂತ ಕಾಣ್ತದೆ. ಹೊತ್ತು ಹೋಗುವುದೆನೆಗೆ ಸತ್ತವರ ಸಂಘದಲ್ಲಿ ಎಂಬ ಕವಿವಾಕ್ಯದಂತೆ ಕವಿ ನಶ್ವರ, ಕಾವ್ಯ ಶಾಶ್ವತ, ಇಂಥ ಕಾವ್ಯ ಪರಂಪರೆಗೆ ಶ್ರೀಹರಿಯವರು ತೈಲಬತ್ತಿಗಳನ್ನೊರಗಿಸಿ ಜ್ಞಾನ ಜ್ಯೋತಿಯನ್ನು ಬೆಳಗಿದವರು. ಈ ಪುಸ್ತಕಗಳನ್ನು ನಾನು ಬೇರೆ ಕಡೆ ಇದು ಮಾಡಿಕ್ಕೆ ನನ್ನಲ್ಲಿ ಹಣ ಇರಲಿಲ್ಲ. ಆಗ ನನಗೆ ದಿನನಿತ್ಯ ಒಂದು ಪ್ರಾರ್ಥನೆ ಆಗಿತ್ತು, ಏನು ಮಾಡೋದು ಈ ಪುಸ್ತಕಗಳನ್ನು, ಏನು ಮಾಡೋದು ಏನು ಮಾಡೋದು ಅಂತ. ಮನೆ ತುಂಬ ಪುಸ್ತಕಗಳೇ ಆಗಿದ್ದು ನನಗೆ. ಆ ಕಾಲದಲ್ಲಿ ನಮ್ಮ ಸ್ನೇಹಿತರುಗಳಾದಂಥ ನಂದೀಶು ಹರಿಕೋಡೆಯವ್ರನ್ನ ಮೀಟ್ ಮಾಡಿ, ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮ್ಮೊಬ್ಬರು ಸ್ನೇಹಿತರಿದ್ದಾರೆ ಅವರು ಸುಮಾರು ಪುಸ್ತಕಗಳನ್ನು ಕಲೆಕ್ಟ್ ಮಾಡಿದ್ದಾರೆ, ಸುಮಾರು ಎಷ್ಟು ಮಾಡಿದ್ದಾರೆ ಅಂತ ಹರಿ ಯಜಮಾನರು ಅವರು ಪ್ರಶ್ನೆ ಮಾಡ್ತಾರೆ. ಆಗ ಸುಮಾರು ಒಂದು 50,000 ಬುಕ್ಸ್ ಅದೇ ಎಂದಾಗ ಅವರು ಒಪ್ಪಲ್ಲ, ಹೌದಾ ಈಗೆಲ್ಲ ಉಂಟಾ ಅಂತ ಇದು ಮಾಡಿ ಇದನ್ನೆಲ್ಲ ಕ್ಲಾಸಿಫಿಕೇಷನ್ ಮಾಡ್ತಾರೆ. ಮೊದಲು ಹಣ ಕೇಳಿ ಅಂತಾರೆ, ನಾನು ಹಣವನ್ನು ನಿರಾಕರಿಸಿಲ್ಲ ಸರ್, ಹಣ ಬೇಡಿ ಅಂದಾಗ ನೀವೆಲ್ಲಾದರೂ ಒಂದು ಕಡೆ ಒಂದು ಜಾಗ ನೋಡಿ, ನಾನು ಇದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಾರೆ. ಹೊರಗಡೆ ಎಲ್ಲ ಎಲ್ಲೋ ಆಗದೇನೆ ಇದೇ ಜಾಗ ನಮಗೆ ಸೂಕ್ತವಾಗಿದೆ ಅಂತ ಅವ್ರಿಗೆ ಹೇಳಿದಾಗ ಜಾಗ ತಗೊಡ್ತಾರೆ. ಹರಿ ಅಂತ ಏನು ಅವ್ರಿಗೆ ಹೆಸರಿದೆ, ಹಾಗೆ ಹರಿ ರೂಪದಲ್ಲಿ ನನಗೆ ದೇವ್ರ ರೂಪದಲ್ಲಿ ಬಂದು ಇದೊಂದು ಈ ಪುಸ್ತಕ ಭಂಡಾರಕ್ಕೆ ಒಂದು ನೆಲೆನ ಕಂಡುಕೊಟ್ರು. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ ಸಮುದಾಯವನ್ನು ನಡೆಸುವ ತತ್ವಬದ್ಧತೆಯಿಂದ ಶ್ರೀಹರಿಯವರು ಹೊಸ ಪರಿಕಲ್ಪನೆಗಳ ಪ್ರವರ್ತಕರಾದರು. ಅಖಿಲ ಭಾರತೀಯ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ 2010-2011 ಅವರ ಅಣ್ಣಂದಿರಾದ ರಾಮಚಂದ್ರ ಸಕೋಡೆ ಅವರು ಅದಕ್ಕೆ ಚೇರ್ಮನ್ ಆಗಿದ್ದರು. ಅವರು ಚೀಫ್ ಪೇಟ್ರನ್ ಆಗಿ, ಹರಿಕೋಡೆ ಯಜಮಾನರು ಚೇರ್ಮನ್ ಆಗಿ ಬಡಜೀವಿಗಳಿಗೆ ಮಾಡ್ತಾ ಇರುವ ಸಹಾಯ, ಅದು ಹೆಲ್ತ್ ಇಶ್ಯೂ ಆಗಿರ್ಬೋದು ಇಲ್ಲ ಅವರ ಜೀವನದ ಸಮಸ್ಯೆಗಳು ಇದ್ದರೂ ಅವರು ಅದರಲ್ಲಿ ಸ್ಪಂದಿಸಿ ಇರುವ ಸಮಯದಲ್ಲೇ ಒಂದು 10 ಜೀವಿಗಳಿಗೆ ಸಹಾಯವಾಗಬೇಕು, ಇನ್ನೊಬ್ಬರಿಗೆ ನಂದಿ ಆಗಬೇಕು ಅಂತ ಮನೋಭಾವ ಇಟ್ಟಿರೋರು. ನಮ್ಗೆ ಯಾರು ಇಲ್ಲ, ಒಬ್ಬ ಮಗ ಇದ್ದಾನೆ ಅವನಿಗೆ ಮುಖ್ಯವಾಗಿ ಅವರ ಟಪ್ಪರ್ ಅವ್ನಿಗಿಂತ ನಮ್ಮ ಟಪ್ಪರ್ಗೆ ಯಾರು ಇದ್ದಿಲ್ಲ. ನಾನು ಅಜ್ಜನ ಹೇಳಿದ್ರು ಬಂದು ಏನು ಹಚ್ಚಿ ಕೊಟ್ಟವ್ರೆ ರ್ಯಾಷನ್ ಕೊಟ್ಟು ಭಾಳ ಅನುಕೂಲ ಆಗೈತೆ. ಅಷ್ಟಿಷ್ಟಲ್ಲ, ಒಪ್ಪತ್ತಿಂದ ಒಪ್ಪತ್ತಿರ್ತಿಲ್ಲ ನಮಗೆ, ಅವ್ರು ಕೊಡ್ತಾರಿಂದ ಏನು ಅನುಕೂಲವಾಗಿರ್ತೀವಿ. ಅವ್ರಿಗೆ ಕೊಟ್ಟು ಕೊಟ್ಟು ನಮಸ್ಕಾರ ಮಾಡ್ತೀನಿ ನಾನು. ನನಗೆ 8 ಪ್ರಾಬ್ಲಮ್ ಇದೆ, ಜಯದೇವನಲ್ಲಿ ತೋರಿಸಿದ್ದಕ್ಕೆ ಎರಡು ಜಾಗ ಬ್ಲಾಕ್ ಆಗಿದೆ, ಆಪ್ರೇಷನ್ ಮಾಡಬೇಕಂತ ಹೇಳಿದ್ರು. ನನಗೆ ಯಾರೂ ಮಾಡಿಸೋರಿಲ್ಲ, ಗಂಡ ಇಲ್ಲ, ಗಂಡು ಮಕ್ಕಳಿಲ್ಲ, ಒಬ್ಳು ಹೆಣ್ಮಗಳಿದ್ದಾಳೆ, ಆ ಮಗಳಿಗೆ ನಾನು ನೋಡ್ಕೊಬೇಕಾಗಿತ್ತು. ಇವಾಗ ಅವಳು ನನಗೆ ನೋಡ್ಕೋ ಸ್ಥಿತಿ ಬಂದಿದೆ. ನಾನು ಇಲ್ಲಿ ಸಹಾಯ ಕೇಳ್ಕೊಂಬಂದಾಗ ನಾನು ಏನಾದರೂ ನಿನಗೆ ಸಹಾಯ ಮಾಡ್ತೀನಮ್ಮ, ನೀನು ಮಾಡಿಸ್ಕೋ ಅಂತ ಬಿಟ್ಟು ಧೈರ್ಯ ಕೊಟ್ಟರು. ಅದು ಆಂಜಿಯೋಬ್ಲಾಸ್ಟ್ ಮಾಡಿದ್ರು ಜಯದೇವನಲ್ಲಿ, ಆಮೇಲೆ ನನಗೆ ಮೆಡಿಸಿನ್ ಬರ್ಕೊಟ್ರು, ಮೆಡಿಸಿನ್ ಕಾಸ್ಟ್ಲಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಅದು ದಿನಾನು ಮಾತ್ರೆ ನುಂಗಬೇಕಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಕೇಳ್ಕೊಂಬಂದೆ. ಕೇಳ್ಕೊಂಬಂದಿದ್ದಕ್ಕೆ ನಾನು ಮೆಡಿಸಿನ್ ನಿಮಗೆ ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಇವರು ಭರವಸೆ ಕೊಟ್ಟರು ನನಗೆ. ಆಂಜಿಯೋಬ್ಲಾಸ್ಟ್ನು ಇವರೇ ಮಾಡಿಸಿದ್ರು, ಮಾಡಿಸಿ ಇವಾಗ ನನಗೆ ಮೆಡಿಸಿನ್ ದಿನಾನು ಮೆಡಿಸಿನ್ ಕೊಡ್ತಾವ್ರೆ, ಕೊಟ್ಟು ರೇಷನ್ನು ಕೊಡ್ತಾವ್ರೆ. ನಮ್ಮ ಮಕ್ಕಳೇ ಇದ್ರು ಎಲ್ಲ ಬೇರೆ ಹೋಗ್ಬಿಟ್ರು. ಈಗ ನಾವು ಮಗಳು ನಾನು ಇಬ್ಬರೇ ಇರೋದು, ಮೂಗಿ ಹುಡುಗಿ ಮಾಡಿಕೊಂಡು ಬಹಳ ಕಷ್ಟಪಡ್ತಾ ಇದ್ದೆ. ಯಜಮಾನರು ಎಲ್ಲ ರಾಶಿನ ಸಹಾಯ ಮಾಡ್ತಾವ್ರೆ, ಅವರು ದೇವರು ಒಳ್ಳೇದು ಮಾಡಿ. ಒಂದೇ ಒಂದು ಇನ್ಸಿಡೆಂಟ್ಸ್ ಹೇಳಬೇಕಾಗಿದ್ದರೆ, ಒಂದ್ಸಲ ಹೀಗೆ ಯಾರೋ ಬಂದಿದ್ದಾರೆ, ಅತ್ಯಂತ ಬಡತನ, ಮನೇಲಿ ಯಾರೂ ಇಲ್ಲ, ಜೀವನ ನಿರ್ವಹಣೆ ಭಾಳ ಕಷ್ಟ ಇದೆ, ಮತ್ತು ಮನೆಯಲ್ಲಿ ಗಂಡ ತಿರುಗ್ಬಿಟ್ಟಿದ್ದಾನೆ, ಮಗ ಓಡಿಸ್ಬಿಟ್ಟಿದ್ದಾನೆ, ಇನ್ನೊಂದು ಮಗಳು ಓಡಿದ್ದಾಳೆ, ಒಂದು ಟೈಲರಿಂಗ್ ಮಿಷಿನ್ ಬೇಕು ನನಗೆ ಅಂತ ಹೇಳಿದ್ರು. ಆಯಿತಮ್ಮ, ಟೈಲರಿಂಗ್ ಮಿಷಿನ್ ಕೊಡಿಸ್ತೀನಿ, ಆದರೆ ಬಂಡವಾಳಕ್ಕೆ ಅಂದರು. ಬಂಡವಾಳಕ್ಕೆ ಒಂದು 25,000 ಕೊಟ್ಟರೆ ಸಾಕು ಅಂದರು. ಯಜಮಾನರು ನನಗೆ ಕೇಳಿದ್ರು, 25 ಸಾಕಾಗತ್ತಾ? ಆಗ್ಬೋದು ಅಂದರು. ನೋ, ನಾನು 50 ಕೊಟ್ಬಿಡ್ತೀನಿ. ಅವರು ಅದನ್ನ ಬಂಡವಾಳ ಮಾಡ್ಕೊಂಡು ತೂಕೊಂಡು ಆ ಕಷ್ಟ ಅನ್ನೋದನ್ನು ಮರೆಯೋಗ ಆಗಿದ್ದರೆ ಅದರ ಫಲ ನನಗೆ ಸಂತೋಷ ಆಗುತ್ತೆ, ನನಗೇನು ಪ್ರಚಾರ ಬೇಕಾಗಿಲ್ಲ. ಈಗ ಎಷ್ಟೋ ಜನ ದುಃಖದಲ್ಲಿ ಯಾವುದೋ ಕಷ್ಟ ಬಂದಾಗ ಬಹಳ ದುಃಖ ಪಡ್ತಾರೆ, ಸುಖ ಬಂದಾಗ ಬಹಳ ಸಂಭ್ರಮ ಪಡ್ತಾರೆ. ಇವು ಎರಡನ್ನೂ ಸಮತೋಲದಿಂದ ಕಾಪಾಡೋ ಇದು ನೋಡುವಂಥ ಶಕ್ತಿ ಬಂದ್ಬಿಟ್ಟಿದೆ.
ನಾನಾ ಕ್ಷೇತ್ರಗಳಲ್ಲಿ ಸಾಧನೆಯ ಸಾಮ್ರಾಟರೆನಿಸಿಕೊಂಡ ಶ್ರೀಹರಿಯವರು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಂಪರ್ಕಕ್ಕೆ ಸಿಗುವ ಸರಳಾತಿ ಸರಳ ವಿನಯ ಸತ್ಸಂಪ್ರದಾಯ ಶರಣರು. ನಾನು ಇಷ್ಟೊಂದು ಶ್ರೀಮಂತ, ನಾನು ಹರಿ ಕೋಡೆ ಕೋಡೆ ಮಂತದ್ದವನು, ನನ್ನ ಕೈ ಕೆಳಗೆ 10,000 ಜನ ಕೆಲಸ ಮಾಡ್ತಾರೆ ಅಂತಕ್ಕಂಥ ಹಮ್ಮ ಆಗಲಿ ಬಿಮ್ಮ ಆಗಲಿ ಇಲ್ಲ. ನೀವು ಅವ್ರನ್ನ ಏನೇ ಕೇಳಿ, ನೀವು ಒಂದು ಹವಾಮಾನದ ಬಗ್ಗೆ ಕೇಳಿ, ನೀವು ಭೂಮಿ ಬಗ್ಗೆ ಕೇಳಿ, ನಮ್ಮ ಪ್ರಾಚೀನ ಪರಂಪರೆ ಬಗ್ಗೆ ಕೇಳಿ, ನೀವು ಶಂಕರಾಚಾರ್ಯರ ಬಗ್ಗೆ ಕೇಳಿ, ರಾಮಾಯಣ ಮಹಾಭಾರತದ ಬಗ್ಗೆ ಕೇಳಿ, ನೀವು ಪ್ರಪಂಚದ ಇವತ್ತು ಏನು ಸಮಸ್ಯೆಗಳನ್ನು ಇವತ್ತು ಭಾಳ ಮುಖ್ಯವಾಗಿ ಎದುರಿಸ್ತಾ ಇವೆ ಅದರ ಪರಿಹಾರ ಹೇಗೆ ಮಾಡ್ಬೋದು ಸರ್ ಅಂತ ಹೇಳಿದ್ರೆ ಅದಕ್ಕೂ ಒಂದು ಪರಿಹಾರ ಅವರು 18 ಪುರಾಣಗಳನ್ನು ಪುನಃ ಪ್ರಿಂಟ್ ಮಾಡಿಸಿ ಜನಗಳಿಗೆ ಹಂಚಬೇಕು ಅಂತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಮಾನವೀಯ ಅಂತಃಕರಣ ಮಾತ್ರ ಈ ಬಡವರಿಂದ ದೀನದಸ್ತರಿಂದ ಅಕ್ಕಪಕ್ಕ ಹೋಗಿದೆ. ಇವತ್ತೊಬ್ಬ ಮುಖ್ಯಮಂತ್ರಿ ಅರಸನವ್ರ ಜೊತೆ ಇದ್ದರು, ಗುಂಡೂರಾಯರ ಜೊತೆ ಇದ್ದರು, ರಾಮಕೃಷ್ಣ ಹೆಗಡೆಯವ್ರ ಜೊತೆ ಇದ್ದರು, ದೇವೇಗೌಡರ ಜೊತೆ ಇದ್ದರು, ಬಂಗಾರಪ್ಪನವ್ರ ಜೊತೆ ಇದ್ದರು, ಮುಗಿಲಿಯವ್ರ ಜೊತೆ ಇದ್ದರು, ಎಸ್ ಎಂ ಕೃಷ್ಣ ಅವ್ರ ಜೊತೆ ಇದ್ದು ತುಂಬ ಇದ್ದರು. ಯಜಮಾನರನ್ನ ಗೊತ್ತಿಲ್ಲ ಅಂತಕ್ಕಂಥ ವ್ಯಕ್ತಿಗಳು ಯಾರು ಸಹ ರಾಜಕಾರಣದಲ್ಲಿ ನನಗೆ ತಿಳಿದಂಗಿಲ್ಲ. ಇನ್ನೊಂದನ್ನು ಅವರಲ್ಲಿ ನಾನು ಗಮನಿಸಿದೆ, ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು ಅಂದರೆ 100 ಜನ ನಾವು ಕೂತಿದ್ರು ಸಹ ಕರೆದು ಅವ್ರಿಗೇನಾದ್ರು ಒಂದು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ದುಡ್ಡಿಂದಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಒಂದು ರೂಮಿಗೆ ಕರ್ಕೊಂಡೋಗಿ ಯಾರಿಗೂ ಗೊತ್ತಾಗದಿದ್ದಂಗೆ ಕೊಟ್ಟು ಸರಿ ಬರ್ತೀರಾ ನೀವು ಅಂತಕ್ಕಂಥ ಒಂದು ದೊಡ್ಡ ಗುಣವನ್ನು ನಾನು ನೋಡಿದೆ. ಬಹುಶಃ ಆ ಮನುಷ್ಯನ ನೋಡಿದಾಗ ಒಂದು ರೀತಿಯ ಪೂಜ್ಯ ಭಾವನೆ ಬರುತ್ತೆ. ನಿಜವಾದ ಜನನಾಯಕನಿಗೆ ಇರಬೇಕಾದಂಥ ಎಲ್ಲ ಲಕ್ಷಣಗಳು ಎಲ್ಲ ಇದು ಶ್ರೀಮಾನ್ ಹರಿಕೋಡಿ ಹೇಳಿದೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ ಎಂಬ ಗೀತಾ ವಾಕ್ಯ ಶ್ರೀಹರಿಯವರ ಜನ್ಮ ಸಿದ್ಧಾಂತ. ನೀಡುವವ ತಾನಲ್ಲ ಎಂಬ ಜಾಯಮಾನ, ತಾನೇನು ಮಾಡಿದರೂ ಎಲ್ಲವೂ ಭಗವನ್ ನಿಯಾಮವೆಂಬ ಕಿಂಕರ ಭಾವ ಶ್ರೀಹರಿಯವರ ವ್ಯಕ್ತಿತ್ವದ ಸ್ವಭಾವ. ವಿನಯವಂತಿಕೆ ಅವರ ಒಳಹರಿವು. ಆ ಹೆಸರಿನಲ್ಲಿ ಎಷ್ಟು ಅರ್ಥ ಅಡಗಿದೆ, ಎಷ್ಟು ಅಪ್ಯಾಯಮಾನವಾಗಿದೆ. ಶ್ರೀಹರಿ, ಶ್ರೀ ಅಂದರೆ ಲಕ್ಷ್ಮಿ, ಹರಿ ಅಂದರೆ ನಾರಾಯಣ, ಲಕ್ಷ್ಮೀನಾರಾಯಣ. ಇದು ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಇರೋದಿಲ್ಲ, ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರೋದಿಲ್ಲ ನನ್ನ ಭಾವನೆ ಇದೆ. ಯಾಕೆಂದರೆ ಈ ಹಣ ನಿಮ್ಗೆ ಗೊತ್ತಿದೆಯಲ್ಲ, ಹಣ ಬತ್ತು ಅಂದಾಗ ಮನುಷ್ಯನಿಗೆ ಬೇರೆ ಕಡೆ ಯಾವುದು ಜ್ಞಾನ ಇರೋದಿಲ್ಲ. ಆದರೆ ಇದರಲ್ಲಿ ವಿಭಿನ್ನ, ಇಲ್ಲಿ ಲಕ್ಷ್ಮೀ ಸರಸ್ವತಿ ಎರಡು ಒಂದೇ ಕಡೆ ನೋಡ್ತಾ ಇದ್ದು ನೋಡಿದ್ದು ನಾನು ಶ್ರೀಹರಿ ಕೂಡ. ಅವರಲ್ಲಿ ಎಷ್ಟೋ ಸಾರಿ ಅವ್ರಿಗೆ ಹೇಳಿವೆ, ಸರ್ ಇಷ್ಟೆಲ್ಲ ಮಾಡಿದಿರಿ, ಸೀಡಿಗಳು ಮಾಡಿದಿರಿ, ಒಂದು ಒಳ್ಳೆ ಫಂಕ್ಷನ್ ಮಾಡೋಣ ಸರ್, ಬಿಡುಗಡೆ ಮಾಡೋಣ ಸರ್, ಗೊತ್ತಾಗಬೇಕು ಸರ್ ನಿಮ್ಮದು. ಆ ಥರ ಒಬ್ಬ ವ್ಯಕ್ತಿ ನಾನು ಹೇಳಿದ್ನಲ್ಲ ಮೊದಲು ಹೇಳಿದಾಗ, ಇಸ್ ಅ ಡೌನ್ ಟು ಅರ್ಥ ಅಂತೇಳಿ, ಭೂಮಿ ತೂಕದ ಮನುಷ್ಯ ಅಂತ ಹೇಳ್ತೀವಲ್ಲ, ಆ ಥರ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಶ್ರೀಹರಿ ಕೊಡೆಯವರು. ಕಡ್ಡಿ ಗುಡ್ಡ ಮಾಡಿ ತೋರುವುದು, ಸಾಸಿವೆಯನ್ನು ಸಾಗರವಾಗಿ ಹೇಳಿಕೊಳ್ಳುವುದು ಸಾಮಾನ್ಯವಾದ ನಡವಳಿಕೆ. ತಾನು ಮಾಡಿದ್ದು ಯಾರಿಗೂ ತೋರಿಕೊಳ್ಳಬಾರದೆಂಬ ಸೂಕ್ಷ್ಮತೆ ಶ್ರೀಹರಿಯವರ ಮಹಾಂತ ದರ್ಶನ. ಬಹಳ ಸಾಂಸ್ಕೃತಿಕವಾಗಿ ಹಳೆ ತಲೆಮಾರುಗಳಲ್ಲಿ ನೋಡಿದ್ರೆ ಅವರು ಒಂದು ಹಳ್ಳಿ ಮತ್ತು ರೈತರ ಸಂಸ್ಕೃತಿಯಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು. ನಾನು ಅವ್ರ ಜೊತೆಯಲ್ಲಿ ಮಾತಾಡಿದಾಗ 2,000-3,000 ಕ್ವಿಂಟಾಲ್ ರಾಗಿ ಬೆಳೀತಿದ್ದು, ಆ ರಾಗಿಯೆಲ್ಲ ಬಡಬಗ್ಗರಿಗೆ ದಾನ ಮಾಡ್ತಿದ್ರು ನಮ್ಮ ತಾತ ನಮ್ಮಪ್ಪ ಅಂತಕ್ಕಂಥ ಅವರ ಭಾವನೆಗಳನ್ನು ನನ್ನ ಜೊತೆಯಲ್ಲಿ ಹಂಚ್ಕೊಳ್ತೀವಿ. ನನ್ನ ಜೊತೆಯಲ್ಲಿ ಸುಮಾರು ಚರ್ಚೆ ಮಾಡಿದ್ರು, ಭಾಳ ಯೂನಿವರ್ಸಿಟಿಗಳಿಗೆ ಕೆಲವು VC ಫಾರಮ್ಗೆ ಹೋಗಿದ್ದೀವಿ, ಚರ್ಚೆ ಮಾಡಿದ್ದೀವಿ, ನಿರಂತರವಾಗಿ ನಡೀತಿದೆ. ಕನ್ನಂಬಾಡಿನಲ್ಲಿ ಅವರು ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಆಲೋಚನೆಯನ್ನು ಮಾಡಿದೆ. ಅವ್ರಿಗೆ ನಾನೊಂದು ಮಾತು ಹೇಳಿದೆ, ದೇವಸ್ಥಾನ ಮತ್ತು ದೇವರು ಮತ್ತು ಸಾಂಸ್ಕೃತಿಕವಾಗಿ ತಾವು ದೊಡ್ಡ ಕೆಲಸ ಮಾಡ್ತಿದ್ದೀರಿ, ಆದರೆ ಇಷ್ಟೊಂದು ದೊಡ್ಡ ನೀರಿರತಕ್ಕಂಥ ಜಾಗದಲ್ಲಿ ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದರು ಅಂತ ಕನ್ನಂಬಾಡಿಯಲ್ಲೇ ಕುಡಿಯೋಕ್ಕೆ ನೀರಿಲ್ಲ. ಆ ಕುಡಿಯೋ ನೀರನ್ನು ತಂದ್ಕೊಳ್ಳೋದ್ರ ಮೂಲಕ ಈ ದೇವಸ್ಥಾನಕ್ಕಿಂತ ಹೆಚ್ಚು ಸೇವೆ ಮಾಡಬೇಕು ಅಂತಕ್ಕಂಥ ಭಾವನೆಯನ್ನು ಅವ್ರಿಗೆ ನಾನು ವ್ಯಕ್ತಪಡಿಸ್ತೀನಿ. ಆಗ ಅವರು ಖುಷಿಪಟ್ಟು ಅವ್ರ ಊರಿಗೆ ಸ್ವಲ್ಪ ನೀರನ್ನು ಅನುಕೂಲ ಮಾಡಿಕೊಟ್ರು. ಅದಾದ ನಂತರ ಕ್ಯಾತ್ನಳ್ಳಿಗೆ ಕರೆಸಿದೆ, ಸ್ವತಂತ್ರ ಹೋರಾಟದ ಬಗ್ಗೆ ಮಕ್ಕಳು ಪರಿಚಯ ಮಾಡಿಕೊಟ್ಟೆ. ಅವರು ಈ ಕ್ಯಾತ್ನಳ್ಳಿ ಬಗ್ಗೆ ಸ್ವಲ್ಪ ದೊಡ್ಡ ಗೌರವವನ್ನು ಇಟ್ಕೊಂಡು ಒಂದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮತ್ತು ರಾಮಂದಿರಕ್ಕೆ ಭೂಮಿಯನ್ನು ತೆಗೆದುಕೊಟ್ರು. ಜೊತೆಗೆ ಅದೇ ರೀತಿ ಸಂಬಂಧ ಬೆಳೆದಾಗ ರೈತ ಚಳವಳಿಯ 100+ ಹೋರಾಟಗಳು ಮಾಡ್ತೀವಿ ಅಂದು ಒಂದು 2-3 ಹೋರಾಟಗಳಲ್ಲಿ ಅವರು ಮಧ್ಯೆ ಪ್ರವೇಶ ಮಾಡಿ ಅವರು ರೈತರಿಗೆ ಸುಮಾರು 18,000 ಜನರಿಗೆ ಊಟ ಕೊಡ್ತಕ್ಕಂಥ, ಒಂದು ರೈತರನ್ನ ಗೌರವಿಸ್ತಕ್ಕಂಥ
ಒಂದು ಒಳ್ಳೆಯ ಹೃದಯವಂತಿಕೆಯನ್ನು ಅವರನ್ನು ಮೂಡಿದೆ. ಶ್ರೀಹರಿ ಗೀತವಾಗಿ ಸ್ವಾಮಿ ನಿತ್ಯಾನಂದರು, ಶಿಶುನಾಳ ಶರೀಫರು, ಗೋವಿಂದ ಭಟ್ಟರು, ಸಿದ್ಧಾರೂಢರ ಬಗೆಗಿನ ತತ್ವಗೀತೆಗಳು, ತಿರುಕ್ಕುರಳ್ ಭಾವಾನುವಾದ, ಉಮರ್ ಖಯಾಂ ವಿಸ್ತೃತ ಗೀತೆ, ದೇವರಾಜ ಅರಸರ ಸಮಾಜಗೀತೆ ಮೊದಲಾದವು ಗಾಯನಗಂಗೆಯಾಗಿ ಹರಿದು ಬಂದಿವೆ. ಟಾವೋ ತತ್ವಪದಗಳು ಸ್ವಪ್ನದ ತೇರು ಭಾವಾನುವಾದ, ಹೂವು ಅರಳಿದಾಗ ಹೃದಯ ಸ್ಪಂದನ ಮನಸ್ಸಿನ ಅನಿಸಿಕೆ, ಭಾವಸ್ಪಂದನ ಮನಸ್ಸಿನ ಅನುಭವಗಳು, ಮನಸ್ಸು ಮೀಟಿದ ಭಾವಸಂಚಾರ ಕವನ ಸಂಕಲನಗಳು, ಚಿಂತನ ಸುಭಾಷಿತಗಳ ಸಂಕಲನ, ನಾಲ್ಕು ವೇದ ಮತ್ತು 18 ಪುರಾಣಗಳ ಧ್ವನಿಮುದ್ರಣ ಹಾಗೂ ಪುಸ್ತಕ ಪ್ರಕಟಣೆ, ಮಹತ್ವಾಕಾಂಕ್ಷೆಯ ಭಾರತದ ನದಿಗಳ ಜೋಡಣೆ ಸಾಕ್ಷಿಚಿತ್ರ, ಶರೀಫರ ಕುರಿತಾದ ಈಶ್ವರ ಅಲ್ಲ ನೀನೇ ಎಲ್ಲ ಚಂದನ ವಾಹಿನಿಯ ಧಾರಾವಾಹಿ, ಹಲವರಿಗೆ ಪುಸ್ತಕ ಧ್ವನಿ ಸಾಂದ್ರಿಕೆಗಳ ನಿರ್ಮಾಣದ ಕೆಲಸಕ್ಕೆ ಸಹಾಯ ಹಸ್ತ, ಹೀಗೆ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯದ ಕೆಲಸದಲ್ಲಿ ಮೇಲ್ಪಂಕ್ತಿಯಲ್ಲಿರುವವರು. ತತ್ವಜ್ಞಾನಿ, ಶೃಂಗಾರಶೀಲ ತತ್ವಜ್ಞಾನಿ ಉಮರ್ ಖಯಾಮ್ ಅವನು ಹೇಳ್ತಾನೆ, ಚರುವೆ ಪೂರ್ಣ ಚಂದ್ರನನ್ನು ಮೀರಿಸುವುದು ಅಂತಿದೆ ನಿನ್ನ ಮುಖ. ಇವ್ರು ಹೇಗೆ ಬರೆದಿದ್ದಾರೆ ಅದನ್ನ, ಚಂದ್ರನ ದೃಷ್ಟಿ ತಾಗದೇ ಇರಲಿ ಕೇಶರಾಶ ಮುಖಮಲ. ಚಂದ್ರನ ದೃಷ್ಟಿ ತಾಗದೇ ಇರಲಿ ಕೇಶರಾಶಿಯಲಿ ಮುಖಮರೆಸು. ಯಜಮಾನರು ಉಮರ್ ಖಯಾಮನ್ನ ಅರ್ಥ ಮಾಡಿಕೊಂಡಿರುವಂತಹ ರೀತಿ, ಸೊ ಅದನ್ನ ಅವರು ಒಂದು ದಾಖಲೆ ತರ ಮಾಡಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ, ಅದ್ಭುತವಾದ ಪ್ರಯತ್ನ. ಸೊ ಅದಕ್ಕೆ ಒಂದು ಧ್ವನಿಯನ್ನು ಕೊಡುವಂತ ಕೆಲಸ ನನಗೆ ಕೊಟ್ಟಿದೆ. ಅವರಲ್ಲಿರುವಂತಹ ಒಂದು ಸೂಕ್ಷ್ಮವಾದ ಕಲಾವಿದ, ಒಂದು ಬರಹಗಾರ, ಒಂದು ಕವಿ, ಅದರ ಒಂದು ಸಂಪೂರ್ಣವಾದ ಒಂದು 360 degrees ನೋಟ ಅಂತ ನಾವು ಏನು ಕರಿತೀವಿ, ಅದನ್ನು ನೋಡುವಂಥ ಅನುಭವಿಸುವಂಥ ಒಂದು ಸೌಭಾಗ್ಯ ನನ್ನಂಥ ಒಂದು ಕೆಲವು ಕಲಾವಿದರಿಗೆ ಮಾತ್ರ ಸಿಕ್ಕಿದೆ ಅಂತ ಹೇಳಿ. ಲೆಜೆಂಡ್ರಿ ಸೈಂಟ್ ಆ್ಯಂಡ್ ಪೋಯೆಟ್ ತಿರುವಳ್ಳುವರ್ ತಮಿಳ್ ಸೈಂಟ್ ಯಾರಿದ್ದಾರೆ, ಅವರ ತಿರುಕ್ಕುರಲ್ ಅಂತ ಏನು ಬಂದಿದೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋದಿದೆಯಲ್ಲ, ಅದು ಸುಲಭವಾದ ಕೆಲಸ ಅಲ್ಲವೇ ಅಲ್ಲ. ನನಗೆ ನಿಜವಾಗ್ಲೂ ನನಗೆ ಒಂದು ಸಿಂಗರ್ ಆಗಿ ನಾನು ಫೀಲಿಂಗ್ ಸೋ ಬ್ಲೆಸ್ಡ್. ಮಳೆಯೇ ಚೈತನ್ಯ ಬಾಳ ಬದುಕುಗಳ ಭಾರವನ್ನು ಹೊತ್ತು ಸಿದ್ಧರಸ ಎಂದು ಲೋಕದಲ್ಲಿ ಪರಿಗಣಿಸಬಹುದು. ಇಷ್ಟು ಸಾಂಗ್ಸ್ ಹಾಡುವಂತಹ ಒಂದು ಕೆಲಸವನ್ನು ನನಗೆ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಮೆಚ್ಚಿದ್ದಾರೆ. ಆ್ಯಂಡ್ ಹಾಗಾಗಿ ಅದರಿಂದ ಅವರ ಒಂದು ಜರ್ನಿ ಏನಿದೆ ಅದರಲ್ಲಿ ನಾನು ಕೂಡ ಒಂದು ಆ್ಯಸ್ ಎ ಕೋ ಟ್ರಾವೆಲರ್, ಅವ್ರ ಜೊತೆ ಒಂದು ಕೋ ಟ್ರಾವೆಲರ್ ಥರ ನಾನು ಒಂದು ಪಯಣಿಗನಾಗಿ ನಾನು ಇದ್ದೀನಿ ಅನ್ನೋ ಒಂದು ವಿಷಯ ನಿಜವಾಗ್ಲೂ ನನಗೆ ಖುಷಿ ಕೊಡ್ತಾ ಇದೆ. ವ್ಯಕ್ತಿ ಶಕ್ತಿಯಾಗುವುದು ಪ್ರಕೃತಿ ಧರ್ಮ, ಶಕ್ತಿ ಸಂಸ್ಥೆಯಾಗುವುದು ಪುಣ್ಯಕರ್ಮ. ಈ ಧರ್ಮ ಕರ್ಮದ ಸಂಯೋಗ ಶ್ರೀಹರಿಯವರು. ಅವರಿಗೆ ಒಂದು ಅಗಾಧವಾದ ವ್ಯಕ್ತಿತ್ವ, ವರ್ಸಟೈಲ್ ಜೀನಿಯಸ್ ಅಂತೀವಿ, ಅಂದರೆ ಸರ್ವತೋಮುಖ ಪ್ರತಿಭೆ. ಸಹಾಯ ಬಯಸಿ ಬಂದವರಿಗೆ ನನ್ನ ಉಪಸ್ಥಿತಿಯಲ್ಲಿ ನನ್ನ ಅನುಭವಕ್ಕೆ ಬಂದಾಗೆ ಅವ್ರು ನಿರಾಕರಿಸಿ ಕಳಿಸಿದ್ದೇ ನನಗೆ ಗೊತ್ತಿಲ್ಲ. ದೇಶದ ಮಟ್ಟಕ್ಕೆ ಮಾತಾಡ್ತೀನಿ ನಾನು, ಭಾಳ ಪ್ರಜ್ಞಾಪೂರ್ವಕವಾಗಿ ದೆಹಲಿಯಲ್ಲಿ ಸರ್ಕಾರ ಮಾಡಿದಂಥ ಹೆಸರುಗಳು ಸರಿಯಲ್ಲ, ಆದರೆ ನಿಕಟ ಸಂಪರ್ಕ ದೃಷ್ಟಿಯಿಂದ ಹೇಳ್ತೀನಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರಿಂದ ಹೇಳೋದು, ದೇವರಾಜ ಅರಸರು ಮತ್ತು MGR ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಇವರಿಂದ ಸಹಾಯ ಪಡೆದೇ ಇದ್ದವರು ಬಹುಶಃ ವಿರಳ ಅಪರೂಪ. ಅಂಥ ಒಂದು ವ್ಯಕ್ತಿತ್ವವನ್ನು ಅಧ್ಯಯನ ಮಾಡೋಕ್ಕೆ ಹೋದರೆ ಅದೊಂದು ಇನ್ಸ್ಟಿಟ್ಯೂಷನ್ ಅಂದಲ್ಲ, ಅದೊಂದು ಸಂಸ್ಥೆ ವಿಶ್ವವಿದ್ಯಾಲಯಗಳಲ್ಲೋ ಮುಂದೊಂದು ದಿನ ಬಗ್ಗೆ ಸಂಶೋಧನೆ ನಡೆಸುವ ಸಂದರ್ಭ ಸನ್ನಿವೇಶ ಬರ್ಬೋದು. ಅದು ದೇಶಕ್ಕೆ ರಾಜ್ಯಕ್ಕೆ ಜನತೆಗೆ ಅದು ಸದುಪಯೋಗ ಆಗುತ್ತೆ ಅನ್ನೋ ವಿಶ್ವಾಸದೊಂದಿಗೆ ನಾನು ಈ ಮಾತನ್ನು ಹೇಳಲಿಕ್ಕೆ ಇಚ್ಛಿಸುತ್ತೆ. ಕಾನ ನದಿ ಮಲ್ಲಿಗೆ ಹೂವರಳಿ ಪರಿಮಳವ ಹೊರಸೂಸುವಂತೆ ಎಂಬುದು ಶ್ರೀಹರಿಯವರ ಜೀವನ ಧರ್ಮ. ಶ್ರೀಹರಿಯವರು ಯಾರಿಂದಲೂ
ಏನನ್ನೂ ನಿರೀಕ್ಷಿಸದೆ ತಾನು ಯಾರಿಗೇನು ಮಾಡಬೇಕು ಮಾಡಬಹುದು ಎಂದು ಸದಾ ಚಿಂತಿಸುವ ಸ್ಫೂರ್ತಿದಾಯಕ ಚೇತನ. ಮನುಷ್ಯನೆಂದರೆ ಹೀಗಿರಬೇಕು ಎಂದು ಬಾಳಿ ತೋರುತ್ತಿರುವ ದಿವ್ಯತೆಯ ಮೂರ್ತರೂಪ. ಸೃಷ್ಟಿಕರ್ತ ಬ್ರಹ್ಮನೇ ಬೆರಗಾಗುವಂತಹ ಮೇಧಾವಿ. ಹೀಗೆ ಒಂದೇ ಎರಡೇ ಹತ್ತು ಹಲವು ವಿಶೇಷಣಗಳು ಹೇಳಿದರೂ ಆನೆಗೆ ಕೈಗನ್ನಡಿ ಹಿಡಿದಂತೆ ಎಂಬುದು ಶ್ರೀಹರಿಯವರ ವ್ಯಕ್ತಿತ್ವ. ಲೋಕಕ್ಕೆ ಮಾದರಿ, ಸಾರ್ಥಕತೆಯ ರಹದಾರಿ, ಸಾಮರಸ್ಯದ ಭಂಡಾರಿ. ಐ ಆಮ್ ಪ್ರೌಡ್ ಆಫ್ ಅವರ್ ಎಂ ಡಿ ಶ್ರೀ ಹರಿ ಕೋಡೆ ಫಾರ್ ಹಿಸ್ ಮಾರ್ವೆಲಸ್ ಅಚೀವ್ಮೆಂಟ್ ಫೌಂಡೇಶನ್ ಟು ದ ಟಾಪ್ ಲೆವೆಲ್ ವಿತ್ ಲಾಟ್ ಆಫ್ ಡೆಡಿಕೇಶನ್ ಅಂಡ್ ಹಾರ್ಡ್ಶಿಪ್ ಫಾರ್ ಹಿಸ್ ವಿತ್ ಸೈಂಟಿಫಿಕ್ ಅಂಡ್ ಪ್ರಾಕ್ಟಿಕಲ್ ಅಪ್ರೋಚ್ ಅಂಡ್ ಈಸ್ ಎ ರಿಯಲಿ ಮಾರ್ಗದರ್ಶಕ ಫಾರ್ ದ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಫಾರ್ ದ ಕೋಡೆ ಗ್ರೂಪ್ ಅಂಡ್ ಈಸ್ ಎ ಗ್ರೇಟ್ ಲೀಡರ್. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾ ವಿಶಿಷ್ಯತೆ. ಪರಿಪೂರ್ಣ ವ್ಯಕ್ತಿತ್ವದ ಶ್ರೀಹರಿಯವರು ಅನನ್ಯ ಸಾಧಕ, ಪೂರ್ಣ ಫಲದಾಯಕ. ಯಾರಿಗೆಷ್ಟು ಸಾಧ್ಯವೋ ಅಷ್ಟನ್ನೂ ಪಡೆದುಕೊಳ್ಳಲಿ ಎನ್ನುವ ಸ್ಥಿತಪ್ರಜ್ಞ. ನಾನು ನನ್ನದು ಎಂಬ ಭಾವ ಮೀರಿ ನಿಂತು ನಮ್ಮದು ಎನ್ನುವ ಸಾರ್ವಕಾಲಿಕ ಸತ್ಯಾನ್ವೇಷಕ. ಮನುಷ್ಯ ಜನ್ಮ ಒಂದೇ ಆದರೂ ನೂರು ಜನ್ಮದ ಪುಣ್ಯ ಪುರುಷಾರ್ಥಗಳ ದಿವ್ಯ ದಾರ್ಶನಿಕ. ಹೀಗೆ ಹಲವು ಮಜಲುಗಳ ಅತೀತ ರೂಪಕ, ಸಾರ್ಥಕ್ಯದ ಸಾರ್ಥಕ. ಎಲ್ಲವೂ ಶ್ರೀಹರಿ ಲೀಲಾ ಪಾರಮ್ಯ. ಶ್ರೀಹರಿಯವರ ಜೀವನೋತ್ಸಾಹ ದೇವಗಂಗೆ, ಶ್ರೀಹರಿಯ ಆತ್ಮಗೀತ ಕಾವ್ಯ ಕಾವೇರಿ. ಗಂಗಾ ಕಾವೇರಿ ಸಂಗಮದ ಶ್ರೀಹರಿಯವರ ಶ್ರೀಕಥನ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನ. ಶತ ಸಹಸ್ರ ಲಕ್ಷ ಕೋಟಿ ಜನರ ಸದಭಿಮಾನದ ಗೂಡೆ ಸದಾ ಕರ್ನಾಟಕದ ಶತಶೃಂಗ ಕೋಡೆ ಶ್ರೀಹರಿ ಖೋಡೆ ಶ್ರೀಹರಿ ಖೋಡೆ. ಪ್ರೀತಿ ಸಮ್ಮಾನ
ಸಹಸ್ರಾರ್ಜುನ ಕ್ಷತ್ರಿಯ ಕುಲದ ಸತ್ಪುರುಷ, ಸಹಸ್ರಮುಖ ಪ್ರತಿಭೆಯ ಮಹಾಪುರುಷ, ಸೋಲು ಕಾಣದ ಸಾವು ಇಲ್ಲದ ಪುಣ್ಯಪುರುಷ, ಶ್ರೀಹರಿಕೋಡೆ ನಿತ್ಯ ಸ್ಫೂರ್ತಿ ನಿರಂತರ, ಬೆಡಗು ತೋರದೆ ಬೆಳಕು ತೋರಿದ ಪ್ರಭಾಕರ, ವಿಶ್ವಭೂಪಟದಿ ಸುವರ್ಣಾಕ್ಷರದ ಗೌರಿ ಶಂಕರ, ಶ್ರೀಹರಿಕೋಡೆ ಅಜರಾಮರ, ಶ್ರೀಹರಿಕೋಡೆ ಅಜರಾಮರ, ಶ್ರೀಹರಿಕೋಡೆ ಅಜರಾಮರ.